ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ ನಿಮ್ಮ ಕುರಿತಂತೆ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಗ್ರಂಥದಲ್ಲಿ ನಮ್ಮ ಬಗ್ಗೆ ನೀವೇನು ಬರೆಸಿದ್ದೀರಾ ಅನ್ನುವಂತಹ ವಿಚಾರಗಳನ್ನು ಆಲೋಚನೆ ಮಾಡಲಿಕ್ಕೆ ಹೊರಟಿರಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂಥ ಅಂಶದ ಹೆಸರು, ತಿನ್ನಬಾರದೆಂದು ದೇವರು ಏದೇನ್ ವನದಲ್ಲಿ ಹಾಕಿದ ವೃಕ್ಷ ಫಲವನ್ನು ಇವತ್ತಿಗೂ ತಿನ್ನುತ್ತಿದ್ದೇವೋ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ತಿನ್ನಬಾರದೆಂದು. ಅಂಶದ ಹೆಸರು ಸ್ವಲ್ಪ ಉದ್ದ ಇರುತ್ತೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ತಿನ್ನಬಾರದೆಂದು ದೇವರು ಏದೇನ್ ವನದಲ್ಲಿ ಹಾಕಿದ ಮರದ ಫಲವನ್ನು ಇವತ್ತಿಗೂ ತಿನ್ನುತ್ತಿದ್ದೇವೋ, ಇದು ನಮ್ಮ ಅಂಶದ ಹೆಸರು. ಓಕೆ, ಶಾರ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅಂಶದಲ್ಲಿ ನಾವೇನು ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅವತ್ತು ಆದಮ್ ಅವರಿಗೆ ಯಾವ ಮರದ ಹಣ್ಣನ್ನು ತಿನ್ನಬೇಡ ಅಂತ ದೇವರು ಹೇಳಿದ್ರು, ಆ ಮರದ ಹಣ್ಣು ಇವತ್ತಿಗೂ ಇದೆಯಾ, ಆ ಮರದ ಹಣ್ಣನ್ನು ನಾವು ತಿಂತಿದ್ದೀವ, ಇದನ್ನೇ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಓಕೆ, ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಆದಮ್ ಅವರು ಮಾಡಿದಂತಹ ತಪ್ಪೇನು ಪ್ರಿಯರೇ? ಹೌದಾ, ದೇವರು ಒಂದು ಮಾತನ್ನು ಹೇಳಿದರು, ಈ ಮರದ ಹಣ್ಣನ್ನು, ಯಾವ ಮರದ ಹಣ್ಣನ್ನು ಬೇಕಾದರೂ ನೀವು ತಿನ್ನಬಹುದು, ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ಬಿಟ್ಟು ಅಂತ ಹೇಳಿ ಹೇಳಿದರು. ಒಂದು ಮರದ, ಆ ಮರದ ಹಣ್ಣನ್ನು ಮಾತ್ರ ನೀವು ಮುಟ್ಟೋ ಹಂಗೂ ಇಲ್ಲ, ತಿನ್ನೋ ಹಂಗೂ ಇಲ್ಲ ಅಂತ ಹೇಳಿದರು. ಓಕೆ, ಇದನ್ನು ಮೀರಿದ್ರಲ್ವಾ ಆದಮ್ ಅವರು? ಇದನ್ನು ನೋಡಬೇಕಾದ್ರೆ ನಮಗೇನನ್ಸುತ್ತೆ, ಅದು ಹೆಂಗೆ ಹೇಳಿದರು ದೇವರು? ಎಕ್ಸಾಕ್ಟ್ ಸೆಂಟೆನ್ಸ್ ಏನು ಹೇಳಿದ್ದು ದೇವರು? ಒಂದ್ಸರಿ ಓದೋಣ ಅದನ್ನು ಸತ್ಯವೇದದಿಂದ. ಆದಿಕಾಂಡ 2:16. ಆದಿಕಾಂಡ 2:16. ಇದಲ್ಲದೆ ಯಹೋವ ದೇವರು ಆ ಮನುಷ್ಯರಿಗೆ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಅಂದರೆ ಜಾಸ್ತಿ ತಿಂದರೆ ಶುಗರು, ಬಿ ಪಿ, ಗ್ಯಾಸ್ಟ್ರಬಲ್ ಸಮಸ್ಯೆ ಏನಾದರೂ ಇದೆಯಾ, ಯಥೇಚ್ಛವಾಗಿ ತಿನ್ನಬಹುದು. ಓಕೆ, ಮುಂದೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಇದೇ ಅಲ್ವಾ ದೇವರು ಕೊಟ್ಟಂಥ ಆಜ್ಞೆ? ಇನ್ನೊಂದು ಸಾರಿ ಹೇಳೋಣ, ಏನು ಆಜ್ಞೆ? ಯಾವ ಮರದ ಹಣ್ಣನ್ನು ಬೇಕಾದರೂ ಹೇಗೆ ತಿನ್ನಬಹುದು? ಯಥೇಚ್ಛವಾಗಿ ತಿನ್ನಬಹುದು, ಎಷ್ಟು ಬೇಕೋ ಅಷ್ಟು ತಿನ್ನಬಹುದು, ತೃಪ್ತಿಯಾಗುವವರೆಗೂ ತಿನ್ನಬಹುದು. ಆದರೆ ಒಂದು ಮರದ ಹೆಸರನ್ನು ಹೇಳ್ತಿದ್ದೀನಿ ಮಕ್ಕಳ ನಿಮಗೆ, ಅದರ ಹೆಸರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ಮರ. ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು. ಒಂದೇ ಮರ ಅಲ್ವಾ? ಒಂದೇ ಮರ. ಓಕೆ, ಈಗ ನಾವು ಆದಮ್ ಅವರ ಜಾಗದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಆದಮ್ ಅವರ ಜಾಗದಲ್ಲಿ ಯಾರಿದ್ದೀವಿ? ನಾವಿದ್ದೀವಿ. ಓಕೆ, ಈಗ ನಾವೇನು ಮಾಡ್ತೀವಿ ಅಂತ ನೀವು ಹೇಳಿ. ನಾವು ಈ ಮರದ ಹಣ್ಣನ್ನು ತಿಂತೀವ, ತಿಂದೇ ಇರ್ತೀವ? ಓಕೆ, ಇನ್ನೊಂದು ಸ್ವಲ್ಪ ಆದಮ್ ಅವರಿಗಿದ್ದಂಥ ಸಿಚುವೇಶನ್ನ ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಂದರೆ ದೇವರು ಕೊಟ್ಟಂಥ ಆಜ್ಞೆ ಯಾವ ತರಹದ್ದು ಅಂತ ಅದಾದ್ಮೇಲೆ ನೀವು ಹೇಳಿ. ಒಂದು ವೇಳೆ ನಾವು ಆದಮ್ ಅವರ ಜಾಗದಲ್ಲಿದ್ದರೆ ಮರದ ಹಣ್ಣನ್ನು ತಿಂತಾ ಇದ್ವಾ ಅಂತ ಹೇಳಿ. ಓಕೆ, ಯಾವ ಮರದ ಹಣ್ಣನ್ನು ಬೇಕಾದರೂ ತಿನ್ಬೋದಲ್ವಾ? ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅಲ್ವಾ ಒಂದು ಹಣ್ಣನ್ನು ಬಿಟ್ಟು? ಓಕೆ, ಅಂದರೆ ಇದು ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮನ್ನೊಂದು 5-star ಹೋಟ್ಲಿಗೆ ಕರ್ಕೊಂಡು ಹೋದರು ಅಂತ ಅಂದ್ಕೊಳ್ಳಿ. ಎಲ್ಲಿಗೆ? 5-star ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮುಂದೆ ತುಂಬ ಹೊಟ್ಟೆ ಹಸಿದಿದೆ ಅವತ್ತು. ನಮ್ಮ ಮುಂದೆ ಚಿಕನಲ್ಲಿ ಮಾಡಿರುವಂಥ ಒಂದು 10 ವೆರೈಟಿಗಳು, ನಮ್ಮ ಮುಂದೆ ಬೌಲಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಪಾತ್ರೆಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಚಿಕನಲ್ಲಿ ತಯಾರಿಸಿರುವಂಥ ಒಂದು 10 ವೆರೈಟಿ ಇದೆ, ಮಟನಲ್ಲಿ ತಯಾರಿಸಿರುವಂಥ ಒಂದು 10 ವೆರೈಟಿ, ಫಿಶಲ್ಲಿ ತಯಾರು ಮಾಡಿರುವಂಥ ಒಂದು 10 ವೆರೈಟಿ, ಬೇರೆ ಬೇರೆ ಡಿಶಸ್, ಬೇರೆ ಬೇರೆ ಕರೀಸ್, ಬೇರೆ ಬೇರೆ ಆಗಿರುವಂಥ ರೈಸ್. ಒಂದು ಕಡೆ ನೋಡಿದ್ರೆ ವೆಜಿಟೇರಿಯನ್, ಇನ್ನೊಂದು ಕಡೆ ನೋಡಿದ್ರೆ ನಾನ್ ವೆಜ್, ಒಂದು ಕಡೆ ಬಿರಿಯಾನಿ, ಇನ್ನೊಂದು ಕಡೆ ವೆಜಿಟೇಬಲ್ ಬಿರಿಯಾನಿ. ಹೌದಾ? ತುಂಬ ಹೋಗಿದೆ, ನಮಗೆ ಊಟ ಕೂರಿಸಿರುವಂತಹ ಟೇಬಲ್ ತುಂಬ ಹೋಗಿದೆ. ಸುಮಾರು ನಮ್ಮ ಕಣ್ಮುಂದೆ ಒಂದು 100 ಬೌಲ್ಗಳಿದೆ ಅಂತ ಅಂದ್ಕೊಳ್ಳಿ. ಒಂದು 20 ಥರ ಸ್ವೀಟು, ಒಂದು 25 ಥರ ಬೇರೆ ಬೇರೆ ಸಬ್ಜೀಸ್ ಎಲ್ಲ ತುಂಬ ಹೋಗಿದೆ ನಮ್ಮ ಡೈನಿಂಗ್ ಟೇಬಲ್. ಅದರಲ್ಲಿ ಹೋಟೆಲ್ ಮಾಲೀಕ ಬಂದು ಆ ಡೈನಿಂಗ್ ಟೇಬಲ್ ಮಧ್ಯೆ ಒಂದೇ ಒಂದು ಪಾತ್ರೆಯನ್ನು ಇಡ್ತಾರೆ, ಒಂದೇ ಒಂದು ಪಾತ್ರೆಯನ್ನು ಇಡ್ತಾರೆ. ಏನು ಹೇಳ್ತಾರೆ ಆ ಪಾತ್ರೆಯನ್ನು ಇಟ್ಟು? ಈ ಪಾತ್ರೆಯನ್ನು ನೀವು ಮುಟ್ಟಬಾರ್ದು, ಈ ಪಾತ್ರೆಯಲ್ಲಿ ಏನಿದೆಯೋ ಅದನ್ನು ನೀವು ತಿನ್ನಬಾರ್ದು. ಉಳಿದಿರೋ ಹಾಗೆ ಎಷ್ಟು ಪಾತ್ರೆ ಇದೆ ನಿಮಗೆ ತಿನ್ನಲಿಕ್ಕೆ? 99 ಪಾತ್ರೆ ಇದೆ.
99 ಡಿಶಸ್ ಇದೆ ಇದರ ಸುತ್ತ. ಅದರಲ್ಲಿ ನೀವು ಯಾವ್ದು ಬೇಕಾದರೂ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಹಾಂ, ಆದರೆ ಒಂದು ಪಾತ್ರೆಯಲ್ಲಿರುವಂಥ ಡಿಶನ್ನು ಮಾತ್ರ ಮುಟ್ಟೋ ಹಾಗೆ ಇಲ್ಲ. ಏನು ಮಾಡ್ತಾ ಇದ್ವಿ ನಾವು? ಸುಲಭನ ಈಸಿನ ಇದು? ಈಗ ಓನರ್ ಹೇಳಿರುವಂಥ ಕೆಲಸ ಮಾಡುವಂತಹ ಸುಲಭನ ಈಸಿ? ಕ್ಷಮಿಸಿ, ಸುಲಭನ ಕಷ್ಟನ? ಸುಲಭನ, ಹೌದಲ್ವಾ? ಈಗ ಆದಮವರೆಗೂ ಇದೆ ಅಲ್ವಾ ಆಜ್ಞೆ ಕೊಟ್ಟಿದ್ದೇವರು, ನೀವು ತೋಟದಲ್ಲಿರುವಂತಹ ಯಾವ ಮರದ ಹಣ್ಣನ್ನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ನಬಹುದು. ಇದು ಹೀಗೆ ಅಲ್ವಾ ಇರುವಂತಹದ್ದು? ನಾನು ಕೊಟ್ಟಿರುವಂಥ ಎಕ್ಸಾಂಪಲಲ್ಲಾದರೂ 100 ಡಿಶಸ್ ಇರುತ್ತೆ ಅಂತ ಹೇಳಿದ್ದೀನಿ, 100 ಡಿಶಸ್ ಇರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಆದರೆ ದೇವರು ಇಟ್ಟಿರುವಂತಹದ್ದು 100 ಥರದ ಮರಗಳು ಮಾತ್ರ. ಈ ಕಾಲದಲ್ಲಿ ನೀವು ಪ್ರಕೃತಿಯನ್ನು ನೋಡಿದಾಗ, ನಾವಿಷ್ಟು ಪ್ರಕೃತಿಯನ್ನು ಹಾಳು ಮಾಡಿದ್ರು, ಇಷ್ಟು ಮರಗಳನ್ನು ಕಡಿದ್ರು, ಇಷ್ಟು ಪಲ್ಯೂಷನನ್ನು ಕ್ರಿಯೇಟ್ ಮಾಡಿ ಕಲುಷಿತ ಮಾಡಿದ್ರೂ ಸಹ ಇನ್ನೂ ಕೋಟ್ಯಾನುಕೋಟಿ ತರಹದ ಫಲಗಳನ್ನು ಕೊಡುವಂತಹ ಮರಗಳು ಪ್ರಕೃತಿಯಲ್ಲಿದೆ. ಹೌದಾ? ಇದೆ. ನಾವಿಷ್ಟು ಪ್ರಕೃತಿಯನ್ನು ಹಾಳು ಮಾಡಿದ್ರೂ ಇನ್ನೂ ಕೋಟ್ಯಾನುಕೋಟಿ ರೀತಿಯಾಗಿರುವಂತಹ ಮರಗಳಿದೆ ಪ್ರಕೃತಿಯಲ್ಲಿ. ಇನ್ನು ಯೋಚನೆ ಮಾಡಿ, ಆದಮ್ ಅವರ ಕಾಲದಲ್ಲಿ ಇನ್ನೂ ಫ್ರೆಶ್ಶಾಗಿ ಅವಾಗ ತಾನೇ ಸೃಷ್ಟಿ ಮಾಡಿದ್ದಾರೆ, ಪಲ್ಯೂಷನ್ ಇಲ್ಲ, ಇನ್ನೂ ಪ್ರಕೃತಿ ಹಾಳಾಗಿಲ್ಲ, ಏನೂ ಆಗಿಲ್ಲ, ಅವಾಗ ತಾನೇ ದೇವರು ಸೃಷ್ಟಿ ಮಾಡಿದ್ದಾರೆ. ಇನ್ನು ಎಷ್ಟು ಕೋಟ್ಯಾನುಕೋಟಿ ತರಹದ ಹಣ್ಣನ್ನು ಕೊಡುವಂತಹ ಮರಗಳಿರಬಹುದು ಏದೇನು ತೋಟದಲ್ಲಿ? ಹೌದಲ್ವಾ? ಹೌದಲ್ವಾ? ಓಕೆ, ಇವಾಗ ಏನು ಅನಿಸುತ್ತೆ? ಇವಾಗ ಆದಾಮ್ ಅವರ ಜಾಗದಲ್ಲಿ ನಾವಿದ್ವಿ ಅಂತ ಅಂದ್ಕೊಳ್ಳಿ. ಇವಾಗ ಹೇಳಿ, ಆ ಮರದ ಹಣ್ಣಿಗೆ ಕೈ ಹಾಕ್ತಿದ್ವಾ? ಹಾಕ್ತಾ ಇರಲಿಲ್ವಾ? ಖಂಡಿತವಾಗ್ಲೂ. ಓಕೆ, ಮುಂದುವರ್ಸೋಣ ಸಂದೇಶವನ್ನು. ತುಂಬ ಜನ, ನಾವು ಸಹ ಸಂದೇಶದಲ್ಲಿ ಸುಮಾರು ಸಾರಿ ಅವ್ವ ಬಗ್ಗೆ ಮಾತಾಡ್ತಾ ಅವಳನ್ನು ಕುರಿತಂತೆ ನಾನೇ ಸ್ವತಃ ಮಾತಾಡಿದ್ದೀನಿ. ನಮ್ಮಲ್ಲಿ ತುಂಬ ಜನ ಮಾತಾಡಿರ್ತಾರೆ, ಕ್ರೈಸ್ತರು ತುಂಬ ಜನ ಮಾತಾಡಿರ್ತಾರೆ. ಏನಂತ, ಅವಳು ಮಾಡಿದ್ದು ಎಂಥ ದೊಡ್ಡ ತಪ್ಪು ಗೊತ್ತಾ ಬ್ರದರ್? ಈ ಕಾಲದಲ್ಲೂ ಅವಳನ್ನು ಬೈತಿರ್ತಾರೆ ಪ್ರಿಯರೇ. ಅವಳು ಹಣ್ಣನ್ನು ತಿಂದು ಸುಮಾರು 6,000-7,000 ವರ್ಷ ಆಗೋಗಿದ್ದರೂ ಸಹ ಇವಾಗಲೂ ಬೈತಿರ್ತಾರೆ ಅವಳನ್ನು. ಏನಕ್ಕೋಸ್ಕರ? ಅವಳು ಅವತ್ತು ಹಣ್ಣು ತಿನ್ನದೇ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪ್ರಪಂಚ, ಹೌದಾ? ಅವತ್ತು ಅವಳು ಹಣ್ಣು ತಿಂದೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪ್ರಪಂಚ? ಪಾಪ ಅನ್ನುವಂತಹದೇ ಪ್ರವೇಶಿಸ್ತಿರಲಿಲ್ಲ ಅಲ್ವಾ ಲೋಕಕ್ಕೆ? ನಾವು ಕಷ್ಟಪಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ ಅಲ್ವಾ? ಬಟ್ಟೆ ಒಗಿಬೇಕಾದ್ರೆ ಕ್ರೈಸ್ತರು ಅವಳನ್ನು ನಿಂದನೆ, ನಾನು ಕೇಳಿದ್ದೀನಿ, ಬಟ್ಟೆ ಒಗಿಬೇಕಾದ್ರೆ ಕ್ರೈಸ್ತರು ಅವಳನ್ನು ನಿಂದನೆ ಮಾಡ್ತಾರೆ. ಏನಕ್ಕೆ ಅಂದರೆ ಅವಳು ಮಾಡಿದ್ದಕ್ಕೆ ಅಲ್ವಾ ನಮ್ಗೆ ಈ ಪರಿಸ್ಥಿತಿ ಬಂದಿರುವಂತಹದ್ದು? ಇಲ್ಲ, ಸುಮ್ಮನೆ ಕೂತ್ಕೊಂಡಿರುವಂತಹ ಜಾಗದಲ್ಲಿ ಊಟ ಮಾಡ್ಬೋದಿತ್ತು, ಕೆಲಸನೇ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಉದ್ಯೋಗಕ್ಕೆ ಹೋಗಬೇಕಾಗಿರುವಂಥ ಅವಶ್ಯಕತೆ ಇರಲಿಲ್ಲ. ತುಂಬ ಜನ ಇದೆಲ್ಲ ಮಾತಾಡ್ತಾರೆ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವಳ ಜಾಗದಲ್ಲಿ ನಾವಿದ್ದಿದ್ರೆ ಈ ತಪ್ಪನ್ನು ನಾವು ಮಾಡ್ತಿರಲಿಲ್ಲ, ಹೌದಲ್ವಾ? ಅದೂ ಅಲ್ಲದೆ ಇನ್ನೂ ಯಾವ್ಯಾವ ರೀತಿ ನಿಂದಿಸ್ತಿರ್ತೀವಿ ಅವಳನ್ನು ಅಂತ ಹೇಳಿದ್ರೆ, ಅವಳು ತಾನು ತಿಂದಿದ್ದಲ್ಲದೆ ತನ್ನ ಗಂಡನಿಗೂ ಸಹ ಈ ಹಣ್ಣನ್ನು ಕೊಟ್ಟಲು, ತಿನ್ನಿಸಿದ್ಲು, ಇದನ್ನೆಲ್ಲ ಈ ರೀತಿಯೆಲ್ಲ ಮಾತಾಡ್ತಿರ್ತೀವ ಪ್ರಸಂಗಗಳಲ್ಲಿ? ಹೌದು. ಇದೇ ಅಲ್ವಾ ನಮಗೆ ಅವಳ ಮೇಲೆ, ಆದಾಮನ ಮೇಲೆ ಇರುವಂತಹ ಒಪಿನಿಯನ್, ಅಭಿಪ್ರಾಯ? ಅಂದರೆ ಅವರು ದೇವರ ಆಜ್ಞೆಯನ್ನು ಮೀರಿದ್ರು. ಆ ಆಜ್ಞೆ ಸುಲಭವಾಗಿತ್ತು, ಕಷ್ಟವಾಗೇನಿರಲಿಲ್ಲ. ಸುಲಭವಾಗಿರುವಂಥ ಆಜ್ಞೆಯನ್ನು ಪಾಲಿಸ್ಲಿಕ್ಕಾಗಲಿಲ್ವಾ ಇವ್ರ ಕೈಯಲ್ಲಿ? ನಾವು ಇದ್ದಿದ್ದರೆ ಖಚಿತವಾಗಿ ಗೆಲ್ತಾ ಇದ್ವಿ ಅನ್ನುವಂತಹದ್ದೇ ಅಲ್ವಾ ನಮ್ಮ ಅಭಿಪ್ರಾಯ? ಓಕೆ, ನೋಡೋಣ. ಹಾಗಿದ್ರೆ ಆ ಫಲ, ಆ ವೃಕ್ಷ ಈ ಕಾಲದಲ್ಲೂ ಇದೆಯಾ ಪ್ರಿಯರೇ? ನಿಮಗೇನು ಅನಿಸುತ್ತೆ, ದೇವರು ತಿನ್ನಬಾರದು ಅಂತ ಹೇಳಿದಂತಹ ವೃಕ್ಷ ಈ ಕಾಲದಲ್ಲೂ ಇದೆಯಾ? ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಪದವನ್ನು ಯೂಸ್ ಮಾಡ್ತಾರೆ. ಆ ಪದ ಯಾವ್ದು ಗೊತ್ತಾ? ಫಾರ್ಬಿಡನ್ ಟ್ರೀ. ಆ ಒಳ್ಳೆಯದರ ಕೆಟ್ಟದರ ಹರವನ್ನು ಹುಟ್ಟಿಸುವಂತಹ ಮರ ಏನಿದೆಯೋ ಅದಕ್ಕೆ ಇಂಗ್ಲೀಷಲ್ಲಿ ಬಳಸುವಂತಹ ಪದ ಏನು? ದ ಫಾರ್ಬಿಡನ್ ಟ್ರೀ. ಫಾರ್ಬಿಡನ್ ಟ್ರೀ ಅಂತ ಹೇಳಿದ್ರೆ ಏನು? ದೇವರು ಬಹಿಷ್ಕರಿಸಲ್ಪಟ್ಟಿರುವಂತಹ ಮರ ಅದು, ದೇವರ ಕೈಯಿಂದ ಬಹಿಷ್ಕಾರ ಹಾಕಿರುವಂತಹ ಮರ ಅದು. ಅಂದರೆ ಬಹಿಷ್ಕಾರ ಹಾಕುವಂತಹದ್ದು ಅಂದರೆ ಗೊತ್ತಲ್ಲ, ಏನು ಬಹಿಷ್ಕಾರ ಹಾಕುವಂತಹದ್ದು ಅಂದರೆ ಏನು? ತಪ್ಪು ಮಾಡಿದರೆ, ಒಬ್ಬರು ಊರಲ್ಲಿರುವಂಥವ್ರು ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ? ಹೊರಗಡೆ ಹಾಕ್ತಾರೆ. ಅವ್ರ ಜೊತೆ ಏನು ಮಾಡಬಾರ್ದು? ಮಾತಾಡಬಾರ್ದು, ಅವರ ಸ್ನೇಹವನ್ನು ಬೆಳೆಸಬಾರ್ದು, ಹೌದಲ್ವಾ? ಅದೇ ರೀತಿ ಏದೇನು ತೋಟದಲ್ಲಿ ಅಷ್ಟು ಮರಗಳನ್ನು ಇಟ್ಟು ಒಂದು ಮರವನ್ನು ದೇವರು ಆ ಮರವನ್ನು ತೋರಿಸಿ ಹೇಳ್ತಾರೆ, ನೀವು ಈ ಮರದ ತಂಟೆಗೆ ಹೋಗಬಾರ್ದು, ಇದನ್ನು ಮುಟ್ಲೂಬಾರ್ದು, ತಿನ್ನಲೂಬಾರ್ದು ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಹೊತ್ತು ಬಹಿಷ್ಕರಿಸಲ್ಪಟ್ಟಿರುವಂತಹ ಮರ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ಆ ಮರ ಏನು ಮರ? ಬಹಿಷ್ಕರಿಸಲ್ಪಟ್ಟಿರುವಂತಹ ಮರ. ಅದರ ತಂಟೆಗೆ ನಾವು ಹೋಗಬಾರದು, ಅಂದರೆ ಆದಮ್ ಅವರು ಆವತ್ತು ಅದರ ತಂಟೆಗೆ ಹೋಗಬಾರದಾಗಿತ್ತು. ಇದೇ ಅಲ್ವಾ ದೇವರು ಹೇಳಿದ್ದು ಅವರಿಗೆ? ಓಕೆ, ಈ ಕಾಲದಲ್ಲೂ ಆ ರೀತಿಯಾಗಿರುವಂತಹ ಮರ ಇದೆಯಾ? ನಮ್ಮ ಕಾಲಕ್ಕೆ ಬಂದಿದ್ದೀವಿ ಈಗ. ನೀವು ಹೇಳಿ, ಈಗ ಚೆನ್ನಾಗಿ ಯೋಚನೆ ಮಾಡಿ, ಈ ಕಾಲದಲ್ಲೂ ಆ ರೀತಿಯಾಗಿರುವಂತಹ ಮರ ಇದೆಯಾ? ಒಂದ್ಸಾರಿ ಸತ್ಯಭೇದದಿಂದ ಒಂದು ಮಾತನ್ನು ನೋಡೋಣ. ಯೋಹಾನನ ಮೊದಲನೇ ಪತ್ರಿಕೆ 2nd
ಯೋಹಾನನ ಮೊದಲನೇ ಪತ್ರಿಕೆ 2:15 2:15 ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ, ಲೋಕದಲ್ಲಿ ಏನೇನಿದೆಯಂತೆ, 16 ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಓಕೆ, ದೇವರಲ್ಲಿ ಒಂದು 3 ಗುಣಗಳ ಹೆಸರನ್ನು ಬರೆಸಿದ್ರು. ಏನಂತ ಹೇಳಿದ್ರು? ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ. ಈ 3 ಎಲ್ಲಿಂದ ಹುಟ್ಟಿದವಂತೆ? ಲೋಕದಿಂದ. ಈ 3ಕ್ಕೇನಾಗಿರ್ಬೇಕಂತೆ ನಾವು? 16 ಓದಿ ಮತ್ತೆ 15 ಓದಲಿಕ್ಕೆ ಪ್ರಯತ್ನ ಪಡೋಣ. 16 ಓದ್ತಿದ್ದೀನಿ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳು. ಇದು 16 ಹೇಳಿರುವಂತಹ ಮಾತು. ಈಗ 15 ಒಂದ್ಸರಿ ಓದೋಣ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಅಂತ ಹೇಳಿದ್ದಾರೆ. ಏನಕ್ಕಂತೆ, ಲೋಕದಲ್ಲಿ ಏನಿದೆಯಂತೆ, ಲೋಕವನ್ನು ಪ್ರೀತಿಸಬೇಡಿ ಅಂತ ಹೇಳಿದ್ರೆ ಲೋಕದಲ್ಲಿ ಏನು ತುಂಬಿಕೊಂಡಿದೆ? ಶರೀರದಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ. ಹೌದಾ? ಈ 3 ಕ್ಯಾರೆಕ್ಟರ್ಗಳ ಹೆಸರನ್ನು ದೇವರು ಹೇಳಿ ಏನಂತ ಹೇಳಿದ್ರು? ನೀವು ಇದಕ್ಕೆ ದೂರ ಇರಬೇಕು. ಅದೇ ಅಲ್ವಾ ದೇವರು ಹೇಳಿದಂತಹ ಮಾತು? ನೀವು ಇದನ್ನು ಪ್ರೀತಿಸಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ನೀವು ಈ ಗುಣಗಳಿಗೆ ದೂರ ಇರಬೇಕು. ಓಕೆ, ನಮಗೇನು ಅರ್ಥ ಆಯಿತು ಈ ಮಾತಿನಿಂದ? ಏದೇನು ತೋಟದಲ್ಲಿ ಅವ್ರಿಗೇನು ಹೇಳಿದ್ರು ದೇವರು? ಈ ಮರದ ತಂಟೆಗೆ ಹೋಗಬೇಡಿ. ಈ ಕಾಲದಲ್ಲಿ ನಮಗೇನು ಹೇಳಿದ್ದಾರೆ ದೇವರು? 3 ಗುಣಗಳ ಹೆಸರನ್ನು ಹೇಳಿದ್ದಾರೆ ಸ್ಪೆಸಿಫಿಕ್ಕಾಗಿ. ಒಂದು ಶರೀರದಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಪ. ಈ 3 ತಂಟೆಗಳಿಗೆ ನೀವು ಹೋಗಬಾರದು ಅಂತ ಹೇಳಿದ್ದಾರೆ. ಓಕೆ, ಡಿಫ್ರೆನ್ಸ್ ಏನಾದರೂ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಆಗಿನ ಕಾಲದಲ್ಲಿ ಒಂದು ಮರ ಹೇಳೋದು. ಆಗಿನ ಕಾಲದಲ್ಲೂ ಆದಾಮ್ ಅವರಿಗೆ ದೇವರು ಹೋಗಿ ಹೊಟ್ಟೆ ಕಿಚ್ಚು ಪಡಬೇಡಿ ಅಂತ ಹೇಳಿದರೆ ಸರಿ ಇರ್ತಿತ್ತ? ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರವರು? ಇರುವಂತಹದ್ದೇ ಇಬ್ಬರು. ಯಾರ ಮೇಲೂ ದ್ವೇಷ ಕಟ್ಕೋಬೇಡಿ ಅಂತ ಆಜ್ಞೆ ಕೊಟ್ಟಿದ್ರೆ ಸರಿ ಇರ್ತಾ ಇತ್ತ? ಯಾರ ಮೇಲೆ ದ್ವೇಷ ಕಟ್ಕೊಳ್ತಾರವರು? ಸೊ ಅವ್ರಿಗೆ ಆಜ್ಞೆ ಕೊಡಬೇಕು ಅಂತ ಹೇಳಿದ್ರೆ ಆ ರೀತಿ ಇರಬೇಕು. ಆ ಕಾಲದಲ್ಲಿ ಆದಾಮ್ ಅವರಿಗೆ ಆಜ್ಞೆ ಕೊಡಬೇಕಂದ್ರೆ, ಈ ಕಾಲದಲ್ಲಿ ಆಜ್ಞೆ ಕೊಡಬೇಕಾದ್ರೆ ಈ ರೀತಿ ಇರಬೇಕು ಆಜ್ಞೆಗಳು. ಶರೀರದಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ರೀತಿ ಇರಬೇಕು. ಹೌದಾ? ಅವಾಗ ಕೊಟ್ಟಿರುವಂತಹದ್ದು ಆಜ್ಞೆನೇನ? ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ದೇವರು ಇವಾಗೇನಂತ ಹೇಳಿದರು? ಈ 3 ಕ್ಯಾರೆಕ್ಟರ್ಗಳನ್ನು ನೀವು ಒಳಗೊಂಡಿರಬಾರದು, ಈ 3 ಕ್ಯಾರೆಕ್ಟರ್ಗಳ ವಿಚಾರಕ್ಕೆ ನೀವು ಹೋಗಬಾರದು ಹೇಳಿದ್ರ? ಇವಾಗ ಹೇಳಿ, ಆದಾಮ್ ಅವರ ಜಾಗದಲ್ಲಿ ನಾವಿದ್ದಿದ್ರೆ ತಿಂತಾಯಿದ್ವಾ ಇಲ್ವಾ ಹಣ್ಣನ್ನು? ತಿಂತಾಯಿದ್ವಾ? ತಿಂತಿದ್ದೀವಾ ಇವಾಗ? ಇವಾಗೇನು ಬೇರೆ ಥರ ಚಾಯ್ಸ್ ಕೊಡದೆ ಏನಾದರೂ ಮಾಡಿದ್ದಾರೆ ಪ್ರಿಯರೇ ದೇವರು? ನಾನು ಆಗಲೇ ಹೇಳಿದೆ, 100 ಪಾತ್ರೆಗಳಿದೆ ಸುತ್ತ, ಮಧ್ಯೆ ಇರುವಂತಹದ್ದು ಒಂದೇ ಪಾತ್ರೆ ಅಂದ ತಕ್ಷಣ ನಮಗೆ ಸುಲಭ ಅನ್ನಿಸ್ತು. ಇವಾಗಲೂ ಇದೆ, ಅಷ್ಟು ಚಾಯ್ಸ್ ಇದೆ. ಯಾಕೆ ದೇವರು ಇವಾಗಲೂ ಈ ಕಾಲದಲ್ಲೂ ಹೇಳಿರುವಂತಹದ್ದು 3 ಪಾತ್ರೆಗಳು, ಒಂದು ಶರೀರದಾಶೆ, ಇನ್ನೊಂದು ನೇತ್ರಾಶೆ, ಇನ್ನೊಂದು ಬದುಕು ಬಾಳಿನ ಡಂಬ. ಈ 3 ಬೌಲ್ಗಳನ್ನು ಮಧ್ಯದಲ್ಲಿಟ್ಟು ಅದರ ಸುತ್ತ ಸುಮಾರಿಟ್ಟಿದ್ದಾರೆ. ಬೈಬಲ್ ಓದಿ, ಪ್ರಾರ್ಥನೆ ಮಾಡಿ, ಒಳ್ಳೆ ಕೆಲಸ ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ, ಇನ್ನೊಬ್ಬರನ್ನ ಮೋಟಿವೇಟ್ ಮಾಡಿ, ಯಾರಾದರೂ ಡಿಪ್ರೆಷನಲ್ಲಿದ್ದರೆ ಅವ್ರನ್ನ ಹೊರಗಡೆ ತೊಗೊಂಬನ್ನಿ, ಚೈತನ್ಯಗೊಳಿಸಿ, ಇದೆಲ್ಲ ಮಾಡ್ಬೋದಾ? ಇದೆಲ್ಲ ಮಾಡ್ಬೋದಾ? ನಮಗೂ ಇದೆಯಾ ಇಲ್ವಾ ಸುತ್ತ ಪಾತ್ರೆಗಳು? ಚಾಯ್ಸ್ ಅನ್ನುವಂತಹದ್ದು ಇದೆಯಾ? ಹಾಂ, ಇದೆ. ಮಧ್ಯ ಅವ್ರಿಗೆ 1 ಬೌಲ್ ಇಟ್ಟಿದ್ರು, ನಮಗೆ 3 ಬೌಲ್ ಇಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ಅವ್ರಿಗೆ 1 ಬೌಲ್ ಇಟ್ಟಿದ್ರು, ಏನಿತ್ತ ಬೌಲಲ್ಲಿ? ಒಳ್ಳೆಯದರ ಕೆಟ್ಟದ್ದರ ಅರಿವನ್ನು ಹೊಟ್ಟಿಸುವಂತಹ ಮರ. ಈ ಕಾಲದಲ್ಲಿ ಎಷ್ಟು ಬೌಲ್ ಇಟ್ಟಿದ್ದಾರೆ? 3. ಏನೇನಿದೆ ಅದರಲ್ಲಿ? ನೇತ್ರಾಶೆ, ಶರೀರಾಶೆ, ಬದುಕು ಬಾಳಿನ ಡಂಬ, ಈ 3. ಈ 3 ಬಿಟ್ಟು ಉಳಿದಂಥವುಗಳ ಯಾವ ಕೆಲಸವನ್ನು ಬೇಕಾದರೂ ಎಷ್ಟು ಬೇಕಾದರೂ ಮಾಡಿ ಅಂತಲೇ ದೇವರು ಹೇಳಿರುವಂತಹದ್ದು ಈ ಕಾಲದಲ್ಲೂ. ಇವಾಗ ಹೇಳಿ, ಹಣ್ಣನ್ನು ನಾವು ಆದಾಮ್ ಅವರ ಜಾಗದಲ್ಲಿ ಇದ್ದಿದ್ರೆ ತಿಂತಾಯಿದ್ವಾ? ಏಕೆಂದರೆ ನಮಗಿರುವಂತಹ ಅಭಿಪ್ರಾಯ, ನಮಗಿರುವಂತಹ ಮನೋಭಾವ ಎಲ್ಲ ಏನು ಅಂತ ಹೇಳಿದ್ರೆ, ಆದಾಮ್ ಅವರು ದೊಡ್ಡ ಘೋರವಾಗಿರುವಂಥ, ಎಂಥ ಘೋರವಾಗಿರುವಂತಹ ತಪ್ಪನ್ನು ಮಾಡಿದ್ರು ಗೊತ್ತಾ ಬ್ರದರ್? ಅವ್ರು ಮಾಡದೇ ಹೋಗಿದ್ರೆ ತಪ್ಪನ್ನು ಲೋಕ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಂತ ನಾವು ಮಾತಾಡ್ಕೊಳ್ತಿರ್ತೀವಿ. ನಮಗೂ ದೇವರು ಒಂದಷ್ಟನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ನಾವು ಮಾಡದೇ ಇದ್ದರೆ ಸಮಾಜ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆ ತಪ್ಪುಗಳನ್ನು ನಾವು ಮಾಡದೇ ಹೋದರೆ ನಮ್ಮ ಮನೆಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮ ಆರೋಗ್ಯಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆದರೆ ಮಾಡದೇ ಇದ್ದೀವ? ಹೌದಾ? ಆಗಿನ ಕಾಲದಲ್ಲಾದರೂ ಒಂದೇ ಒಂದು ಸರಿ ಹಣ್ಣನ್ನು ತಿಂದರು. ಆದಾಮ್ ಅವರು ಎಷ್ಟು ಸರಿ ಹಣ್ಣನ್ನು ತಿಂದರು? 1 ಸರಿ. ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಹೌದಾ, ಬಿಡದೆ, ಯಾವಾಗಲೂ ಮಿಸ್ ಮಾಡದೆ ಆ ಹಣ್ಣನ್ನು ತಿಂತಾ ಇದ್ದೀವಿ. ಇವಾಗ ಹೇಳಿ, ಆ ಕಾಲದಲ್ಲಿ ದೇವರು ಹಾಕದಂತಹ ಮರ, ದ ಫಾರ್ಬಿಡನ್ ಟ್ರೀ, ಬಹಿಷ್ಕರಿಸಲ್ಪಟ್ಟಿರುವಂತಹ ಮರ ಈ ಕಾಲದಲ್ಲೂ ಇದೆಯಾ? ಎಲ್ಲೆಲ್ಲಿದೆ?
ಎಲ್ಲೆಲ್ಲಿದೆ? ಹ್ಞೂ, ಲೋಕದಲ್ಲಿ ಎಲ್ಲ ಕಡೆ ಇದೆ. ಇದು ನಮ್ಮ ಪರೀಕ್ಷೆ. ಆದಾಮ್ ಅವರಿಗೆ ಒಂದು ಮರವನ್ನು ಹಾಕಿ ಆ ಮರದ ಹಣ್ಣನ್ನು ನೀವು ತಿನ್ನಬೇಡಿ ಅಂತ ಹೇಳಿದರು. ನಮಗೆ ಮೂರು ಗುಣಗಳನ್ನು ಹೇಳಿದ್ದಾರೆ. ಆ ಗುಣಗಳು ಎಲ್ಲೆಲ್ಲಿದೆ ಅಂದರೆ ಲೋಕದಲ್ಲಿ ಎಲ್ಲ ಕಡೆ ಇದೆ. ಅದನ್ನು ನಾವು ಮುಟ್ಟದೆ ತಿಂದೇ ಇರ್ತೀವ? ಯಾಕೆ ಅಂದರೆ ಆದಾಮ್ ಅವರಿಗೂ ದೇವರ ಆಜ್ಞೆ ಕೊಡಬೇಕಾದ್ರೆ ತುಂಬ ನೀಟಾಗಿ ಸ್ಪೆಸಿಫಿಕ್ಕಾಗಿ ಹೇಳಿದರು. ಏನೇನು ಹೇಳಿದರು? ಆ ಮರದ ಹಣ್ಣನ್ನು ಏನೇನು ಮಾಡಬಾರ್ದಂತೆ, ಆ ಮರದ ಹಣ್ಣನ್ನು ಏನೇನು ಮಾಡಬಾರ್ದಂತೆ, ತಿನ್ನಲೂಬಾರದು, ಮುಟ್ಟಲೂಬಾರದು. ಇದು ಅವರು ಕೊಟ್ಟಂಥ ಆಜ್ಞೆ. ನೀವು ತಿನ್ನಬಾರದು, ಮುಟ್ಟಲೂಬಾರದು. ನಮಗೆ ಕೊಟ್ಟಿರುವಂಥ ಆಜ್ಞೆ ಏನು ಹಾಗೇ ಇದೆ. ದೇವರು ಅವರಿಗೆ ಏನು ಆಜ್ಞೆ ಕೊಟ್ಟರೋ ನಮಗೆ ಕೊಟ್ಟಿರುವಂಥ ಆಜ್ಞೆಯೂ ಅದೇ ರೀತಿ ಇದೆ. ಒಂದ್ಸರಿ ನೋಡೋಣ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ, 5:3. ಹ್ಞೂ, ಹಾಂ, ಹ್ಞೂ, ಹ್ಞೂ, ಹೌದಾ? ಏನು ಹೇಳಿದ್ರು ದೇವರು? ಈ ಗುಣಗಳು ನಿಮ್ಮಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಏನಂತ ಹೇಳಿದ್ರು ದೇವರು ಸ್ಪಷ್ಟವಾಗಿ ಅದರಲ್ಲಿ ಮಾತಾಡ್ತಾ ಮಾತಾಡ್ತಾ? ಹ್ಞೂ, ಹ್ಞೂ, ಹಾಂ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇದರ ಸುದ್ದಿನೇ ಇರಬಾರ್ದಂತೆ ನಮ್ಮಲ್ಲಿ. ಏನಿರಬಾರ್ದು? ಆ ಗುಣಗಳಲ್ಲ, ಆ ಗುಣಗಳಿಗೆ ಸಂಬಂಧಪಟ್ಟಿರುವಂತಹ ಸುದ್ದಿನೇ ಇರಬಾರ್ದಂತೆ. ಸುದ್ದಿ ಅಂತ ಹೇಳಿದ್ರೆ ಏನು? ಇನ್ಫಾರ್ಮೇಷನ್, ಹೌದಾ? ಅದಕ್ಕೆ ಸಂಬಂಧಪಟ್ಟಿರುವಂತಹ ಪದಗಳು, ಈ ಪದಗಳು ಇರಬಾರ್ದಂತೆ ನಮ್ಮ ಜೀವನದಲ್ಲಿ. ಇದೇ ದೇವರು ಹೇಳಿರುವಂತಹದ್ದು. ಅವ್ರಿಗೇನು ಹೇಳಿದ್ರು ಆದಮ್ ಅವರಿಗೆ? ಅದನ್ನು ನೀವು ತಿನ್ನುವಂತಹದ್ದು ಮಾತ್ರ ಅಲ್ಲ, ಮುಟ್ಟಿದ್ರು ಪಾಪನೇ ಅಂತ ಅವ್ರಿಗೆ ಹೇಳಿದ್ರು. ನಮಗೇನು ಹೇಳ್ತಿದ್ದಾರೆ? ಜಾರತ್ವ ಮಾಡಿದ್ರೆ ಅಲ್ಲ, ಜಾರತ್ವ ನಡೆಸಿದ್ರೆ ಅಲ್ಲ, ಜಾರತ್ವದ ಸುದ್ದಿ ನಿಮ್ಮ ತಲೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳು ನಿಮ್ಮ ಬಾಯಲ್ಲಿದ್ದರೆ ಅದು ಪಾಪ. ಅದನ್ನೇ ಅಲ್ವಾ ಇಲ್ಲಿ ಹೇಳ್ತಿರುವಂತಹದ್ದು. ನೆಕ್ಸ್ಟ್ ಮುಂದೆ ಓದೋಣ, ಇನ್ನೂ ಏನು ಹೇಳಿದ್ದಾರೆ? ಜಾರತ್ವ ಯಾವ ವಿಧವಾದ ಬಂಡುತನ ಅಂದರೆ ದುರಾಶೆ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ದೂರವಾಗಿರಬೇಕು. ಏನಂತ ಹೇಳ್ತಿದ್ದಾರೆ ಮತ್ತೆ ಮತ್ತೆ ಸ್ಪಷ್ಟವಾಗಿ? ದೂರವಾಗಿರಬೇಕು. ಅವ್ರಿಗೆ ಹೇಳಿದ್ದು ನೀವು ಮುಟ್ಲೂಬಾರದು. ಇಲ್ಲಿ ನಮಗೆ ಹೇಳ್ತಿರುವಂತಹದ್ದು ನೀವು ದೂರವಾಗಿರಬೇಕು. ನೀವು ಹತ್ತಿರ ಹೋಗಿ ಮುಟ್ಲಿಕ್ಕೂ ಅವಕಾಶ ಇಲ್ಲ, ದೂರವಾಗಿರಬೇಕು. ಮುಂದೆ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಹೌದಾ? ಏನೇನು ಹೇಳಿದ್ರು? ಈ ವಿಚಾರಗಳಿಗೆಲ್ಲ ದೂರವಾಗಿರಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ಮಾತುಗಳು ನಿಮ್ಮ ಬಾಯಲ್ಲೂ ಬರಬಾರದು. ತುಂಬ ಜನ ಇರ್ತಾರೆ ಪ್ರಿಯರೇ, ಇವ್ರ ಕೆಟ್ಟ ಮಾತು ಸ್ವಾಭಾವಿಕವಾಗಿ ಮಾತಾಡೋದಿಲ್ಲ. ಆದರೆ ರಸ್ತೆಯಲ್ಲಿ ಯಾರೋ ಯಾರಿಗಾದರೂ ಬೈದರು ಅಂತ ಅಂದ್ಕೊಳ್ಳಿ. ಯಾರೋ ಯಾರಿಗೋ ಬೈದಿರ್ತಾರೆ, ಯಾರೋ ಯಾರಿಗೋ ಬೈದಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಇವ್ರ ಮನೆಗೆ ಬಂದು ಹಾಂ, ಮನೆಯವ್ರ ಹತ್ರ ಹೇಳ್ಕೊಳ್ಳುವಂಥದ್ದು ಏನಂತ ಗೊತ್ತಾ? ರಸ್ತೆಯಲ್ಲಿ ಯಾರೋ ಯಾರಿಗೋ ತಗೋ ಈ ಪದವನ್ನು ಬೈದರು ಅಂತ, ಆ ಪದವನ್ನು ತಗೊಂಡ್ಬಂದು ಹಾಗೆ ಹೇಳಿರ್ತಾರೆ. ಆದರೆ ಇವ್ರು ಏನು ಮಾಡಿದ್ರು? ಅವ್ರು ಯಾರೋ ಬೈದಿರುವಂತಹದನ್ನು ತೊಗೊಂಡು ಬಂದು ಮನೇಲಿ ಹೇಳಿದರು. ಇಲ್ಲಿ ದೇವರು ಏನು ಹೇಳಿದ್ದಾರೆ? ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳು, ಕೆಟ್ಟ ಮಾತುಗಳು, ಹುಚ್ಚು ಮಾತುಗಳು, ಇದಕ್ಕೆ ಜಾರತ್ವ ಮತ್ತು ಬಂಡುತನ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳು ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಂ ಹೌದು. ಇವಾಗ ಹೇಳಿ, ಆದಾಮ್ ಅವರಿಗೆ ಕೊಟ್ಟಿರುವಂಥ ಆಜ್ಞೆಗೂ, ಏದೇನು ತೋಟದಲ್ಲಿ ಹಾಕಿರುವಂತಹ ಮರಕ್ಕೂ, ನಮಗೂ ಏನಾದರೂ ವ್ಯತ್ಯಾಸ ಇದೆಯಾ? ಏನಾದರೂ ವ್ಯತ್ಯಾಸ ಇದೆಯಾ? ಅಲ್ಲೊಂದು ಮರ ಹಾಕಿದ್ರು, ಏನೇನು ಹೇಳಿದ್ರು? ನಮಗೂ ಒಂದು ಮೂರು ಬೌಲ್ಗಳನ್ನು ಮುಂದೆ ಇಟ್ಟು ನಮಗೂ ಒಂದಷ್ಟನ್ನು ಹೇಳಿದ್ದಾರೆ. ಇದರ ತಂಟೆಗೆ ಹೋಗಬಾರ್ದು, ಅದು ಇದು ಅಂತ ಹೇಳಿ ಮಾಡದೇ ಇದ್ದೀವ. ಸುತ್ತ ಒಳ್ಳೆ ಕೆಲಸಗಳು ಸುಮಾರಿದೆ ನಮ್ಮ ಸುತ್ತ. ನಾವು ಮಾಡಬೇಕಾಗಿರುವಂಥ ಒಳ್ಳೆ ಕೆಲಸಗಳು ಸುಮಾರಿದೆ, ತುಂಬ ಇದೆ. ಸತ್ಯವೇದದಲ್ಲಿ ಬರೆದಿರುವಂತಹದ್ದು ಆತ್ಮಫಲಗಳು ಅಂತ ಹೇಳಿ ಓದ್ಕೊಳ್ತೀವಲ್ವ? ಆತ್ಮಫಲಗಳು ಅಂತ ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವ? ಎಲ್ಲರತ್ತ ಮಾತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಓದುವಂಥ ಅವಶ್ಯಕತೆ ಇಲ್ಲ. ಓಕೆ, ಒಂದ್ಸರಿ ಓದಿ, ಯಾಕೆಂದರೆ ಒಳ್ಳೆ ಗುಣಗಳು ಇಲ್ವೇನೋ, ಬರೀ ಇರುವಂತಹದೇ ಮೂರು ಗುಣಗಳೇನೋ ಅಂತ ಅನ್ನಿಸ್ಬಾರ್ದಲ್ವ ನಮಗೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ, 5:22. ಹ್ಞೂ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಇದೆಯಾ?
ಚಾಯ್ಸ್ ಇದೆಯಾ ನಮಗೂ? ಆದಮ್ ಅವರಿಗೆ ಅಷ್ಟೊಂದು ಚಾಯ್ಸ್ ಇತ್ತಲ್ವ, ನಮಗೂ ಇದೆಯಾ ಚಾಯ್ಸು? ಹಾಂ, ಅದು ಯಾಕೋ ಗೊತ್ತಿಲ್ಲ ಆ ಮೂರು ಬೌಲ್ಗಳ ಕಡೆಯೇ ಹೋಗುತ್ತೆ ಕಣ್ಣು, ಆ ಮೂರು ಬೌಲ್ಗಳ ಕಡೆಯೇ ಹೋಗುತ್ತೆ ಕೈ, ಹೌದಾ ಇಲ್ವಾ? ಹ್ಞೂ, ಆದಮ್ ಅವರಿಗೂ ಸಹ ಕೋಟ್ಯಾನು ಕೋಟಿ ಮರಗಳನ್ನು ಹಾಕಿ ಅದನ್ನು ತಿನ್ನಬೇಡ ಅಂತ ಹೇಳಿದ್ರು, ಎಲ್ಲಿ ಹೋಯಿತು ಕೊನೆಗೆ ಕೈ? ಯಾವುದನ್ನು ತಿನ್ನಬೇಡ ಅಂತ ಹೇಳಿದ್ರು ಅಲ್ಲಿಗೆ ಹೋಯಿತು. ಇಲ್ಲಿ ನಮ್ಮ ಗುಣಗಳೇನೇನಾಗೋಗಿದೆ? ಹ್ಞೂ, ನಮಗೂ ತುಂಬ ಇದೆ ಚಾಯ್ಸ್, ನಮಗೂ ತುಂಬ ಇದೆ ಆಫರ್ಸ್, ನಾವು ಯಾವುದನ್ನು ಬೇಕಾದರೂ ಮುಟ್ಟಬಹುದು. ಮುಟ್ಟಿ ಅಂತ ದೇವರಿಗೆ ಗುಣಗಳನ್ನೆಲ್ಲ ಹೇಳಿದ್ದಾರೆ, ಈ ಗುಣಗಳೆಲ್ಲ ನೀವು ಫಾಲೋ ಮಾಡಿ, ಈ ಗುಣಗಳೆಲ್ಲ ನಿಮ್ಮಲ್ಲಿ ರೂಢಿಸ್ಕೊಳ್ಳಿ ಅಂತ ಹೇಳಿ. ನಾವಾದರೆ ಈ ಗುಣಗಳ ಕಡೆ ಹೋಗ್ತೀವ ಪ್ರಿಯರೇ? ಹ್ಞೂ, ಇಲ್ಲ. ಆ ಮೂರೇ ಬೌಲ್, ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ. ಈ ಒಂದೊಂದು ಬಕೀಟಲ್ಲೂ ತುಂಬ ಕೆಟ್ಟ ಕೆಟ್ಟ ಗುಣಗಳಿದೆ, ಹೌದಾ? ನೇತ್ರಾಶೆ ಅನ್ನುವಂತಹದ್ರಲ್ಲಿ ತುಂಬ ಇದೆ, ಹೆಮ್ಮೆಯ ಕಣ್ಣು, ಸೊಕ್ಕಿನ ಕಣ್ಣು, ಬೈಬಲಲ್ಲಿ ಬರೆದಿರುವಂತಹ ಮಾತು ಇದೆಲ್ಲ. ಮತ್ತು ಕಣ್ಣಿನ ಆಶೆ ಆಯಿತಾ, ಶರೀರದ ಆಶೆ, ಶರೀರಾಶೆಗೆ ಶರೀರಾಶೆಗಳ ಕೆಳಗಡೆ ತುಂಬ ಇದೆ. ಮತ್ತು ಬದುಕು ಬಾಳಿನ ಡಂಬ, ಇದರ ಕೆಳಗೆ ತುಂಬ ಇದೆ. ಹೊಟ್ಟೆ ಕಿಚ್ಚು, ಉಬ್ಬಿಸಿಕೊಳ್ಳುವಂತಹದ್ದು, ಇದೆಲ್ಲ ತುಂಬ ಗುಣಗಳಿದೆ, ಇದೆಲ್ಲ ಸಬ್ ಕ್ಯಾಟಗರಿಯಲ್ಲಿದೆ, ಹೌದಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಕಂಪ್ಯಾರಿಸನ್, ನಮಗೂ ಏದೇನು ತೋಟದಲ್ಲಿರುವಂಥ ಆದಾಮ್ ಅವರಿಗೂ. ಅವರು ತಪ್ಪು ಮಾಡಿದಾಗ ನಾವೇನು ಅಂದ್ಕೊಂಡ್ವಿ, ಇವರು ತುಂಬ ದೊಡ್ಡ ದೊಡ್ಡ ಘೋರವಾಗಿರುವಂತಹ ತಪ್ಪನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ನಾವು ಮಾಡ್ತಿರುವಂತಹದ್ದು ಏನು? ಅವ್ರು ಯಾವತ್ತೋ 6,000 ವರ್ಷ ಹಿಂದೆ ತಪ್ಪು ಮಾಡಿದ್ದಕ್ಕೆ ಇವತ್ತೂ ಸಹ ನಾವು ಆ ಕಷ್ಟದ ಫಲವನ್ನು ಅನುಭವಿಸ್ತಿದ್ದೀವ? ಹೌದು. ಈಗ ನಾವು ತಪ್ಪು ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ, ಈ ಕಾಲದಲ್ಲಿ ನಮ್ಮ ಸಂತಾನ ಮುಂದೆ ಬರುವಂತಹದ್ದು, ಇದಕ್ಕೆಲ್ಲ ಮಾದರಿ ಸಿಕ್ಕೋದಿಲ್ಲ, ಯಾರೂ ಮಾದರಿಯಾಗಿರೋದಿಲ್ಲ. ಅವರು ಸಹ ನಾವೀಗ ಮಾಡ್ತಿರುವಂತಹ ತಪ್ಪಿನ ನಿಮಿತ್ತ ನಮ್ಮನ್ನು ನೋಡಿ ಕಲಿತು ಅವರ ಗುಣಗಳು, ಅವರ ಜೀವನ ಶೈಲಿಯೂ ಸಹ ಬದಲಾಗಿ ಹೋಗುತ್ತೆ. ಇದೇ ಆಗುವಂತಹದ್ದು. ನಾವು ಮಾಡ್ತಿರುವಂತಹ ತಪ್ಪಿಗೆ ಪ್ರಕೃತಿಗೆ ಸುಮಾರು ಶಾಪಗಳನ್ನು ಕೊಡ್ತಾರೆ ದೇವರು. ಇದನ್ನೆಲ್ಲ ಯಾರು ಫೇಸ್ ಮಾಡಬೇಕು? ನಿಮ್ಮ ಸಂತಾನನೇ, ನಿಮ್ಮಿಂದ ಮುಂದೆ ಬರುವಂತಹ ಪೀಳಿಗೆನೇ, ಹೌದಾ? ಹ್ಞೂ, ಒಂದನ್ನು ಯೋಚನೆ ಮಾಡಿ ನೋಡೋಣ ಪ್ರಿಯರೇ. ಆದಮ್ ಅವರು ತಪ್ಪು ಮಾಡಿದಾಗ ದೇವರು ತಗೊಂಡಂಥ ಆ್ಯಕ್ಷನ್ಗಳೇನು ಅಂತ ಹೇಳಿ. ಆದಮ್ ಅವರು ತಪ್ಪು ಮಾಡಿದಾಗ ದೇವರು ತಗೊಂಡಂತಹ ಆ್ಯಕ್ಷನ್ಗಳೇನೇನು? ಏನೇನು ಆದಮ್ ಅವರಿಗೆ ತಪ್ಪು ಮಾಡಿದ ನಂತರ ದೇವರು ಕೊಟ್ಟಂತಹ ಶಿಕ್ಷೆಗಳೇನೇನು? ಅದಕ್ಕಿಂತ ಮುಂಚೆ ಒಂದಷ್ಟು ಕೊಡ್ತಾರಲ್ಲ, ಏನೇನು ಶಿಕ್ಷೆ ಕೊಡ್ತಾರೆ? ಅವಳಿಗೆ ಏನು ಶಿಕ್ಷೆ ಕೊಡ್ತಾರೆ? ನೀನು ಕಷ್ಟಪಟ್ಟು ಮಗುವನ್ನು ಹೆರಬೇಕು. ಕೊಡ್ತಾರ? ಹಾ, ಕೊಡ್ತಾರೆ. ಹ್ಞೂ, ಇದು ಅವಳ ವಿಚಾರ, ನೀನು ಕಷ್ಟಪಟ್ಟು ಮಗುವನ್ನು ಹೆರಬೇಕು, ಹೆರಿಗೆಯ ಸಮಯದಲ್ಲಿ ನಿನಗೆ ನೋವು ಅಲ್ಲಿಂದ ಶುರುವಾಗುತ್ತೆ. ಇದು ಅವಳಿಗೆ ಕೊಟ್ಟಂತಹ ಶಾಪ. ಇನ್ನು ಆದಮನಿಗೆ ಒಂದೊಂದಾಗಿ, ನೀನು ಇಷ್ಟು ದಿನ ಕುತ್ಕೊಂಡು ತಿನ್ನುವಂತಹ ಭಾಗ್ಯ ಇತ್ತು, ನೀನು ಕೆಲಸ ಮಾಡದೇ ಇದ್ದರೂ ಭೂಮಿ ನಿನಗೆ ಫಲ ಕೊಡ್ತಿತ್ತು, ಆದರೆ ಇನ್ನು ಮುಂದೆ ನೀನು ಕಷ್ಟಪಟ್ಟು ಬೆವರು ಸುರಿಸಿದ್ರೇ ಈ ಭೂಮಿ ನಿನಗೆ ಫಲವನ್ನು ಕೊಡುತ್ತೆ. ಇದು ನಂಬರ್ ಒನ್. ನಂಬರ್ ಟೂ ಏನು, ನೀನು ವ್ಯವಸಾಯ ಮಾಡಬೇಕಾದ್ರೆ ಆರಾಮಾಗಿರೋದಿಲ್ಲ, ಅದು ಆರಾಮಾಗಿರೋದಿಲ್ಲ. ನೀನು ವ್ಯವಸಾಯ ಮಾಡಬೇಕಾದ್ರೆ ನೀನು ಒಳ್ಳೆ ಗಿಡಗಳನ್ನು ಬೆಳೆದ್ರೂ ಮುಳ್ಳು ಗಿಡಗಳು ಜೊತೆಯಲ್ಲಿ ಬರುತ್ತೆ, ಕಳೆ ಗಿಡಗಳು ಜೊತೆಯಲ್ಲಿ ಬರುತ್ತೆ, ಇದನ್ನೆಲ್ಲ ತೆಗೆದು ಹಾಕಬೇಕಾಗಿರುವಂತಹದ್ದು ನಿನ್ನ ರೆಸ್ಪಾನ್ಸಿಬಿಲಿಟಿ. ನಿನ್ನ ಮನೆ ಯಜಮಾನ ಅಲ್ವಾ, ಅದಕ್ಕೆ ನಿನಗೆ ಒಂದು ಬೋನಸ್ ಆಗಿ ಎಕ್ಸ್ಟ್ರಾ ಕೊಡ್ತಿದ್ದೀನಿ ತಗೋ ಅಂತ ಹೇಳಿ ಕೊಟ್ಟರು 2-3 ಆದಾಮನಿಗೆ, ಹೌದಾ? ಹ್ಞೂ, ಇದೆಲ್ಲ ಆದ ನಂತರ ಮತ್ತೆ ಮುಖ್ಯವಾಗಿ ಏನು ಮಾಡಿದ್ರು, ಏದೇನು ತೋಟದಿಂದ ತೆಗೆದು ಹೊರಗಡೆ ಹಾಕಿದ್ರು. ತಪ್ಪು ಮಾಡಿದ ನಂತರ ಏನು ಮಾಡಿದ್ರು, ಆ ಮರದ ತಂಟೆಗೆ ಹೋಗಿದ್ದಕ್ಕೆ ಏನು ಮಾಡಿದ್ರು, ಏದೇನು ತೋಟದಿಂದ ತೆಗೆದು ಹೊರಗಡೆ ಹಾಕಿದ್ರು. ಈಗ ಏದೇನು ತೋಟ ಎಲ್ಲಿತ್ತು, ಭೂಮಿಯ ಮೇಲೆ, ಪರಲೋಕದಲ್ಲ, ಭೂಮಿಯ ಮೇಲೆ. ಅಂದರೆ ಆ ತಿನ್ನಬಾರದು, ಹೋಗಬಾರದು ಅಂತ ಹೇಳಿದಂತಹ ಮರದ ತಂಟೆಗೆ ಹೋಗಿದ್ದಕ್ಕೆ ಏನು ಮಾಡಿದ್ರು, ಭೂಮಿಯ ಮೇಲೆ ದೇವರು ಒಂದು ತೋಟ ಮಾಡಿದರೆ ಆ ತೋಟದಲ್ಲೇ ಇರಲಿಕ್ಕೆ ಬಿಡ್ತಿಲ್ಲ ದೇವರು, ನೀವು ಹೊರಗಡೆ ಹೋಗಿ ಅಂತ ಹೇಳಿ ಗೇಟ್ ಕ್ಲೋಸ್ ಮಾಡ್ತಿದ್ದಾರೆ, ಹೌದಾ? ಹೌದಾ? ಓಕೆ. ಇನ್ನು ನಮ್ಮ ಪರಿಸ್ಥಿತಿ, ನಾವೇನಂತ ಕನಸು ಕಟ್ಕೊಂಡಿದ್ದೀವಿ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ ಅಂತ. ಓಕೆ, ಇವಾಗ ಹೇಳಿ, ನಮಗೂ ತಿನ್ನಬಾರ್ದು ಅನ್ನುವಂಥ ಮರಗಳಿದೆಯಾ ಈ ಕಾಲದಲ್ಲೂ? ಇದೆಯಾ? ಇದೆ. ನಾವು ಆ ಮರದ ಹಣ್ಣನ್ನು ತಿಂದರೆ, ಒಂದು ಕಾಲದಲ್ಲಿ ತಿನ್ನಬಾರ್ದು ಅಂತ ಹೇಳಿದಂತಹ ಮರದ ಹಣ್ಣನ್ನು ತಿಂದಿದ್ದಕ್ಕೆ ಭೂಮಿಯ ಮೇಲಿದ್ದಂಥ ಏದೇನು ತೋಟದೊಳಗಡೆ ಇರಲಿಕ್ಕೆ ಬಿಡಲಿಲ್ಲ, ಅದೇ ಇವರು ಹೊರಗಡೆ ತಳ್ಳಿ ಬಾಗಿಲಾಕಿದ್ರು. ಈಗ ನಮ್ಮ ಕಾಲದಲ್ಲಿರುವಂತಹ ತಿನ್ನಬಾರದಾಗಿರುವಂತಹ ಮರದ ಹಣ್ಣಿಗೆ ನಾವು ಕೈ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಪರಲೋಕಕ್ಕೆ ಬಿಡ್ತಾರ? ಪರಲೋಕಕ್ಕೆ ಬಿಡ್ತಾರ? ಭೂಮಿಯ ಮೇಲೆ ಇದೇನು ತೋಟದಲ್ಲಿ ಇರಲಿಕ್ಕೆ ಬಿಡ್ತಿಲ್ಲ ದೇವರು ಆದಮ್ ಅವರನ್ನು, ನಮ್ಮನ್ನು ಪರಲೋಕಕ್ಕೆ ಬಿಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವ? ಹ್ಞೂ, ಸೇಮ್ ಸಿಚುವೇಶನ್, ಸೇಮ್. ಅವರ ಸಿಚುವೇಶನ್ಗೂ ನಮ್ಮ ಸಿಚುವೇಶನ್ಗೂ ಏನು ವ್ಯತ್ಯಾಸ ಇಲ್ಲ. ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ಮಾಡಬೇಡಿ, ಜಾರತ್ವ, ಬಂಡುತನ, ಇದನ್ನು ಮನಸ್ಸಲ್ಲಿ ಯೋಚನೆ ಮಾಡಬಾರದು, ಈ ರೀತಿಯಾಗಿರುವಂಥ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ರೀತಿಯಾಗಿರುವಂತಹದನ್ನು ಕೊಟ್ಟರು. ಅದು ಏನಕ್ಕೆ ಅಂತಲೂ ನಾನೀಗಾಗಲೇ ಹೇಳಿದ್ದೀನಿ.
ಅವರಿಗೆ ಅವರ ಕಾಲ ಬೇರೆ, ನಾವಿರುವಂಥ ಕಾಲ ಬೇರೆ. ಅವರಿಗೆ ಹೊಟ್ಟೆ ಕಿಚ್ಚಿಪಡಬಾರ್ದು, ಕಾದಾಡಬಾರ್ದು, ಕೊಲೆ ಮಾಡಬಾರ್ದು ಅಂದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಇರೋದೇ ಇಬ್ಬರಲ್ವಾ, ಇರೋದೇ ಇಬ್ಬರು. ಅದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಲೂ ಗೊತ್ತಿಲ್ಲದೇ ಇರುವಂಥ ಕಾಲ ಅದು, ಹಣ್ಣು ತಿನ್ನುವುದಕ್ಕಿಂತ ಮುಂಚೆ. ಅವರಿಗೆ ಆ ಆಜ್ಞೆ ಬಿಟ್ಟು ಬೇರೆ ಯಾವ ಆಜ್ಞೆ ಕೊಟ್ಟರು ತಲೆಗೆ ಹೋಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಓಕೆ, ಏನರ್ಥ ಆಯಿತು ನಮಗೆ ಇದರಿಂದ? ನಮ್ಮ ಕಾಲದಲ್ಲೂ ಇದೆಯಾ? ಎಲ್ಲಿದ್ದೀವಿ ನಾವು ಇವಾಗ? ಏದೇನು ತೋಟದಲ್ಲೇನ? ಅಂದರೆ ಬಯೋಲಾಜಿಕಲಾಗಿ, ಫಿಸಿಕಲಾಗಿ ನಾನು ಕೇಳ್ತಿಲ್ಲ, ಫಿಸಿಕಲಾಗಿ ಶಾರೀರಿಕಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳ್ತಿಲ್ಲ. ಆ ಕ್ವಾಲಿಟೀಸ್, ಅಲ್ಲಿದ್ದಂಥ ಕ್ಯಾರೆಕ್ಟರಿಸ್ಟಿಕ್ಸ್, ನಾವಿರುವಂಥ ಕಾಲದಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಎರಡನ್ನು ಕಂಪೇರ್ ಮಾಡಿ ನೋಡಿ. ಎಲ್ಲಿದ್ದೀವಿ ನಾವು? ಏದೇನು ತೋಟದಲ್ಲಿ. ಯಾವ ಮರ ಇದೆ ನಮ್ಮ ಮುಂದೆ? ಯಾವ ಮರ ಇದೆ ನಮ್ಮ ಮುಂದೆ? ಆದಾಮ್ ಅವರಿಗೆ ಯಾವ ಮರವನ್ನು ತೋರಿಸಿ ತಿನ್ನಬೇಡ ಅಂತ ಹೇಳಿದ್ರು? ಅದೇ ರೀತಿಯಾಗಿರುವಂತಹ ಶರೀರದಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ಮೂರು ಮರಗಳಿದೆ. ಈ ಮೂರು ಮರಗಳನ್ನು ಬಿಟ್ಟು ಯಾವುದಕ್ಕೆ ಬೇಕಾದರೂ ಕೈ ಹಾಕಬೇಕು, ಕೈ ಹಾಕ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಅದರಿಂದ ದೇವ್ರಿಗೆ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ವಿಚಾರಕರವಾಗಿರುವಂಥ ಸಂಗತಿ ಏನು ಅಂದರೆ, ಆ ಉಳಿದ ಮರದ ಸುತ್ತ ಯಾರೂ ಇಲ್ಲ. ಆ ಉಳಿದ ಮರದ ಹಣ್ಣು, ಆ ಉಳಿದ ಮರಗಳಿದೆಯಲ್ವ ಈ ಕಾಲದಲ್ಲಿ, ಉಳಿದ ಮರಗಳು ಅಂದರೆ ಒಳ್ಳೆ ಗಿಡಗಳು, ಆತ್ಮಫಲಗಳು, ಅದರ ಸುತ್ತ ಯಾರೂ ಇಲ್ಲ. ಅದರ ಸುತ್ತ ಅದರ ಹತ್ತಿರಕ್ಕೆ ಹೋಗುವಂತಹ ಯಾವ ಕೈನೂ ಇಲ್ಲ ಕ್ರೈಸ್ತವ್ಯದಲ್ಲಿ. ಹೌದಾ? ಎಲ್ಲರೂ ಎಲ್ಲಿ ಕ್ಯೂ ನಿಂತಿದ್ದಾರೆ? ಎಲ್ಲರೂ ಯಾವ ಮರದ ಹಣ್ಣಿಗೋಸ್ಕರ ಕ್ಯೂ ನಿಂತಿದ್ದಾರೆ? ಹೌದಾ? ನೇತ್ರಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ. ನೇತ್ರಾಶೆ ಮರದ ಹಣ್ಣತ್ರ ಕ್ಯೂ ನಿಂತ್ಕೊಳ್ಳುವಂತಹದ್ದು, ಅದನ್ನು ತಿನ್ನುವಂತಹದ್ದು, ಆಮೇಲೆ ಪಕ್ಕದ ಕ್ಯೂಗೆ ಹೋಗುವಂತಹದ್ದು, ಅದನ್ನು ತಿನ್ನುವಂತಹದ್ದು ಸಾಕಾಗೋದಿಲ್ಲ ಅಂತ ಹೇಳಿ ಪಕ್ಕದ ಕ್ಯೂಗೆ ಹೋಗುವಂತಹದ್ದು. ಇದೇ ಅಲ್ವ ನಾವು ಮಾಡ್ತಿರುವಂಥ ಕೆಲಸ? ಉಳಿದ ಮರಗಳೆಲ್ಲ ಖಾಲಿ ಇದೆ, ದೇವರು ಯಾವುದನ್ನು ತಿನ್ನಬೇಡ ಅಂತ ಹೇಳಿದ್ರು, ಆ ಮರದ ಹತ್ರ ಮಾತ್ರ ಕ್ಯೂ ಇದೆ. ಹ್ಞೂ, ಏದೇನು ತೋಟದಲ್ಲಿ ಇನ್ನೊಂದು ಮರ ಇತ್ತು, ಯಾವುದದು ಮರ? ಏದೇನು ತೋಟದಲ್ಲಿ ಸ್ಪೆಸಿಫೈ ಮಾಡಿ ಬರೆಸಿದ್ದಾರೆ ಅಂತ ಹೇಳಿದ್ರೆ, ಯಾವುದಾದ್ರು ಎರಡು ಮರಗಳ ಹೆಸರು, ಒಂದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತಹ ಮರ, ಇನ್ನೊಂದು ಜೀವವೃಕ್ಷ. ಜೀವವೃಕ್ಷದ ಹತ್ರ ಹೋಯ್ತಾ ಇವ್ರ ಕೈ? ಜೀವವೃಕ್ಷವನ್ನು ತೆಗೆದು ಎಲ್ಲಿಟ್ರು ಗೊತ್ತಾ ಇವಾಗ? ಇಷ್ಟಕ್ಕೂ ಏದೇನು ತೋಟದಲ್ಲ ಮರ ಇತ್ತ? ಆ ಜೀವವೃಕ್ಷಕ್ಕಿರುವಂತಹ ವಿಶಿಷ್ಟತೆ ಏನು ಅಂತ ಹೇಳಿ ಒಂದ್ಸಲ ನೋಡೋಣ. ಆದಿಕಾಂಡ ಮೂರನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 3:22 ವಚನ. ಮತ್ತು ಯೆಹೋವ ದೇವರು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನೂ ಸಹ ತೆಗೆದು, ಸಹ ಅಂತ ಬರೆಸಿದ್ದಾರೆ ಅಂತ ಹೇಳಿದ್ರೆ, ಆ ಮರಗಳ ಜೊತೆ ಈ ಮರನೂ ಇದೆ ಅಂತ ಹೇಳಿ ಅದರ ಅರ್ಥ. ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನೂ ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು. ಅಂದರೆ ಈ ಮರದ ಹಣ್ಣನ್ನು ತಿಂದರೆ ಏನಾಗುತ್ತಂತೆ? ಜೀವವೃಕ್ಷದ ಮರದ ಫಲವನ್ನು ತಿಂದರೆ ಏನಾಗುತ್ತಂತೆ? ಶಾಶ್ವತವಾಗಿ ಬದುಕುವಂತಹ ಭಾಗ್ಯ ಮತ್ತೆ ಸಿಕ್ಕುತ್ತೆ. ಮುಂದೆ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು. ಅಂದರೆ ಆ ಮರ, ಆ ತೋಟದಲ್ಲಿ ಇನ್ನೂ ಯಾವ ಮರ ಇತ್ತು ಅಂತ ನಮ್ಗೆ ಅರ್ಥ ಆಯಿತು? ಜೀವವೃಕ್ಷ. ಇವಾಗ ಎಲ್ಲಿದೆ ಈ ಮರ? ಎರಡು ಮರದ ಹೆಸರು ಹೇಳಿ. ಏದೇನು ತೋಟದಲ್ಲಿದ್ದಂಥ ಎರಡು ಮರದ ಹೆಸರು ಹೇಳಿ. ಒಂದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತಹ ಮರ. ಈ ಮರ ಎಲ್ಲಿದೆ ಇವಾಗ? ಈ ಮರ ಅಂದರೆ ತಿನ್ನಬಾರದು ಅಂತ ದೇವರು ಹೇಳಿದಂತಹ ಮರ ಎಲ್ಲಿದೆ ಇವಾಗ? ಭೂಮಿಯ ಮೇಲೆ. ಎಲ್ಲೆಲ್ಲಿದೆ? ಯಾವ ಊರಲ್ಲಿದೆ? ಎಲ್ಲ ಕಡೆಯೂ ಇದೆ. ಹೌದಾ? ಇನ್ನೊಂದು ಮರ ಇತ್ತಲ್ವಾ ಆ ಏದೇನು ತೋಟದಲ್ಲಿ? ಇನ್ನೊಂದು ಮರ ಇತ್ತಲ್ವಾ? ಯಾವ ಮರ? ಜೀವವೃಕ್ಷ. ಈ ಮರ ಎಲ್ಲಿದೆ ಇವಾಗ? ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನ. 2:7. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಸಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಎಲ್ಲಿದೆಯಂತೆ ಈ ಮರ? ಎಲ್ಲಿದೆ ಈ ಮರ? ದೇವರ ಪರದೇಶಿಯಲ್ಲಿ ಜೀವವೃಕ್ಷದ ಮರವನ್ನು ಶಿಫ್ಟ್ ಮಾಡಿದ್ದಾರೆ. ಇಲ್ಲಿತ್ತಲ್ಲ, ಭೂಮಿಯ ಮೇಲೆ ಇತ್ತಲ್ವ, ತೆಗೆದು ಅಲ್ಲಿಟ್ಟಿದ್ದಾರೆ ದೇವರು. ಇಲ್ಲಿ ನೋಡಿದ್ರೆ ಭೂಮಿಯ ಮೇಲೆ ಕಣ್ಣಿನಾಶೆ ಮರದ ಹತ್ರ ಒಂದಷ್ಟು ಜನ ಕ್ಯೂ, ನೇತ್ರಾಶೆ ಮರದ ಹಿಂದೆ ಒಂದಷ್ಟು ಜನ ಕ್ಯೂ, ಬದುಕು ಬಾಳಿನ ಡಂಬದ ಮರದ ಹಿಂದೆ ಒಂದಷ್ಟು ಜನ ಕ್ಯೂ. ಈ ಮರಕ್ಕೋಸ್ಕರ ಎಷ್ಟು ಜನ ಹುಡುಕ್ತಿದ್ದೀವಿ? ಈ ಜೀವವೃಕ್ಷದ ಮರ, ಇದರ ಫಲವನ್ನು ತಿಂದರೆ ಆದಾಮ್ ಅವರು ಕಳ್ಕೊಂಡಿರುವಂತಹ ಜೀವ ಮತ್ತೆ
ಮತ್ತೆ ಸಿಕ್ಕುತ್ತೆ, ಶಾಶ್ವತವಾಗಿ ಬದುಕುವಂತಹ ಭಾಗ್ಯ ಸಿಕ್ಕುತ್ತೆ. ಈ ಮರದ ಹಿಂದೆ ಎಷ್ಟು ಜನ ಕ್ಯೂ ನಿಂತಿದ್ದೀವಿ, ಈ ಮರಕ್ಕೋಸ್ಕರ ಎಷ್ಟು ಜನ ಕಾಯ್ತಿದ್ದೀವಿ, ಈ ಮರ ಎಲ್ಲಿದೆ ಅಂತ ಹೇಳಿ ಎಷ್ಟು ಜನ ಹುಡುಕ್ತಿದ್ದೀವಿ ಹೇಳಿ. ಹೌದಾ? ಎಲ್ಲರೂ ಸಹ ಸಾಕು, ಈ ಮೂರು ಮರಗಳ ಹಣ್ಣು ತುಂಬ ಆಯಿತು, ನಮಗೆ ಸಾಕಾಗೋಯ್ತು. ನೇತ್ರಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಅದು ಏನಕ್ಕೆ ಪ್ರಿಯ ಮನುಷ್ಯರಿಗೆ ಕೆಟ್ಟ ಗುಣ? ದೇವರು ಯಾವುದನ್ನು ಅಂದರೆ ನಮಗೂ ಸೇರಿಸ್ಕೊಂಡು ನಾವು ಮಾತಾಡ್ತಿರುವಂತಹದ್ದು, ಏನಕ್ಕೆ ಈ ಕೆಟ್ಟ ಗುಣ? ದೇವರು ಯಾವುದನ್ನು ಮಾಡಬೇಡ ಅಂತ ಹೇಳಿದ್ರೋ ನಾವು ಅದನ್ನೇ ಮಾಡುವಂತಹದ್ದು. ಇದೆಯಲ್ವ ಎಷ್ಟೊಂದು, ಇವಾಗ ತಾನೇ ಗಲಾತಿ ಪತ್ರಿಕೆಯಲ್ಲಿ ಓದ್ಕೊಂಡು 5:22 ಸುಮಾರು ಒಳ್ಳೆ ಗುಣಗಳನ್ನು ಬರೆಸಿದ್ದಾರೆ. ಆ ಗುಣಗಳ ಕಡೆ ಏನಕ್ಕೋಸ್ಕರ ಹೋಗೋದಿಲ್ಲ ನಮ್ಮ ಕಾನ್ಸಂಟ್ರೇಷನ್? ಹೌದಾ? ಆ ಕಾಲದಲ್ಲಿ ಅಪವಾದಿ ಬಂದು ಹವ್ವಳನ್ನು ಪ್ರೇರೇಪಿಸ್ತಾ, ಈ ಕಾಲದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಪ್ರೇರೇಪಿಸ್ತಿದ್ದಾನೆ. ಹೋಗು, ಆ ಮರದ ಹಣ್ಣನ್ನು ತಿನ್ನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬದುಕು ಬಾಳಿನ ಡಂಬ ಅನ್ನುವಂಥ ಮರದ ಹಣ್ಣು. ಒಂದ್ಸರಿ ಹೋಗು, ಒಂದ್ಸರಿ ಟ್ರೈ ಮಾಡು, ಒಂದು ಬೈಟ್ ತಿನ್ನು, ಹಂಚು, ನಿನ್ನ ಫ್ಯಾಮಿಲಿಯವ್ರಿಗೆಲ್ಲ ಹಂಚು. ನಿನಗೆ ತಿನ್ಸಾಕಾಯ್ತಾ? ನೀನೊಂದು ಬೈಟ್ ತಿನ್ನು, ನಿನ್ನ ಫ್ಯಾಮಿಲಿಯವ್ರಿಗೆಲ್ಲ ಹಂಚು. ಇದೇ ಅಲ್ವ ಪ್ರೇರೇಪಣೆ? ಅವಳಿಗೆ ಆ ಕಾಲದಲ್ಲಿ ಆ ರೀತಿಯಾಗಿರುವಂಥ ಪ್ರೇರೇಪಣೆ, ನಮಗೆ ಈ ಕಾಲದಲ್ಲಿ ಈ ರೀತಿಯಾಗಿರುವಂತಹ ಪ್ರೇರೇಪಣೆ. ಇವಾಗ ಹೇಳಿ, ಆದಮ್ ಅವರು ಮಾಡಿದಂತಹ ತಪ್ಪಿಗೂ ನಾವು ಮಾಡ್ತಿರುವಂತಹ ತಪ್ಪಿಗೂ ಯಾವುದಾದರೂ ವ್ಯತ್ಯಾಸ ಇದೆಯಾ? ಏನಾದರೂ ವ್ಯತ್ಯಾಸ ಇದೆಯಾ? ಅವ್ರು ಮಾಡಿರುವಂತಹದ್ದು ದೊಡ್ಡ ತಪ್ಪು, ನಾವು ಮಾಡಿರುವಂತಹದ್ದು ಚಿಕ್ಕ ತಪ್ಪು ಅನ್ನುವಂತಹದ್ದು ಏನಾದರೂ ಇದೆಯಾ? ಅವ್ರು ಮಾಡಿರುವುದರಿಂದ ಪ್ರಪಂಚಕ್ಕೆ ಪಾಪ ಹರಡಿತು, ನಿಜ. ಪ್ರಪಂಚಕ್ಕೆ ಪಾಪ ಅನ್ನುವಂತಹದ್ದು ಪ್ರವೇಶ ಮಾಡಿತು, ನಿಜ. ನಾವು ಮಾಡ್ತಿರುವಂತಹ ತಪ್ಪಿನಿಂದ ನಮ್ಮ ಮನೆಗಳಿಗೆ ಪಾಪ ಅಂಟ್ಕೊಳ್ತಿಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಪರಿವಾರದ ಜನರಿಗೆ ಪಾಪ ಅಂಟ್ಕೊಳ್ತಿಲ್ಲ, ನಾವು ಮಾಡುವಂತಹದನ್ನು ಅವ್ರು ನೋಡಿ ಕಲಿತಿಲ್ಲ. ತಂದೆ ತಾಯಿ ಮಾಡ್ತಿರುವಂತಹ ಮಾತು ತಂದೆ ತಾಯಿ ಮಾಡ್ತಿರುವಂತಹ ಚೇಷ್ಟೆಗಳು ಇದೆಲ್ಲ ನೋಡಿ ಚಿಕ್ಕ ಮಕ್ಕಳು ಮನೆಯಲ್ಲಿ ಕಲಿತಿದ್ದಾರೆ. ಹಾಗಾದರೆ ಹವ್ವ ಒಂದು ಬೈಟನ್ನು ತೆಗೆದು ತನ್ನ ಗಂಡನಿಗೆ ಮಾತ್ರ ಕೊಟ್ಟಲು. ಈ ಕಾಲದಲ್ಲಿ ನಾವು ಊರೂರಿಗೆ ಹಂಚ್ತಿದ್ದೀವಲ್ವ? ಹೌದಾ? ನಾವು ದೇವರು ತಿನ್ನಬಾರದು ಅಂತ ಹೇಳಿದಂತಹ ಮರದ ಹಣ್ಣನ್ನು ತಿನ್ನುವಂತಹದ್ದು ಇನ್ನೊಬ್ಬರಿಗೆ ಕೊಡುವಂತಹ. ತಿನ್ನಿ ಬರ್ತಾರೆ, ನೀವು ತಿನ್ನಿ, ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಹೋಗ್ಬೋದು ನರಕಕ್ಕೆ. ಹೌದಾ? ಸೇಮ್ ಟು ಸೇಮ್ ಅಲ್ವಾ? ಯಾವುದಾದ್ರೂ ಒಂದಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಅವರ ಸಿಚುವೇಷನ್ಗೂ ನಮ್ಮ ಸಿಚುವೇಷನ್ಗೂ ಒಂದಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಆದರೆ ಒಂದನ್ನು ಮಾತ್ರ ತಲೆಯಲ್ಲಿಟ್ಕೊಳ್ಳೋಣ. ದೇವರು ಅವ್ರು ತಪ್ಪು ಮಾಡಿದಾಗ ಅದನ್ನು ತೀರ್ಪು ತಂದ್ರು, ಶಿಕ್ಷೆ ಕೊಟ್ರು. ನಾವು ಮತ್ತೆ ತಿನ್ನಬಾರ್ದು ಅಂತ ದೇವರು ಈ ಕಾಲದಲ್ಲಿ ಹೇಳಿರುವಂಥ ಹಣ್ಣನ್ನು ತಿಂತಿದ್ದೀವಿ ಅಂತ ಅಂದ್ಕೊಳ್ಳಿ, ತರ್ತಾರ ಅದನ್ನು ಹೊರಗಡೆ ಹೇಳ್ಕೊಂಡು ಬರ್ತಾರೆ? ಖಂಡಿತವಾಗಿ ಹೇಳ್ಕೊಂಡು ಬರ್ತಾರೆ. ಶಿಕ್ಷೆಗಳನ್ನು ಕೊಡ್ತಾರೆ. ಅವ್ರು ಏದೇನು ತೋಟವನ್ನು ಕಳ್ಕೊಂಡ್ರು, ಅವ್ರು ಕಳ್ಕೊಂಡಂತಹ ಭಾಗ್ಯ ಏನು ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಅವ್ರು ಪಾಪ ಮಾಡುವುದಕ್ಕಿಂತ ಮುಂಚೆ ಏದೇನು ತೋಟ ಹೇಗಿತ್ತು ಹೇಳಿ? ಇಸ್ರಾಯೇಲಿಯರು ಕಾನಾನ್ ದೇಶದ ಗ್ಲಿಂಪ್ಸನ್ನು ನೋಡಬೇಕಾದ್ರೆ, ಒಂದು ಸ್ಯಾಂಪಲನ್ನು ನೋಡಬೇಕಾದ್ರೆ, ಕಾನಾನ್ ದೇಶದ ಸ್ಯಾಂಪಲನ್ನು ನೋಡಬೇಕಾದ್ರೆ ಹೇಗಿತ್ತಂತೆ? ಹಾಲು ಜೇನು ಹರಿಯುವಂತಹ ದೇಶ ಹೇಗಿತ್ತು? ಸತ್ಯವೇದದಲ್ಲಿ ಒಂದು ಎಕ್ಸಾಂಪಲ್ ಬರೆಸಿದ್ದಾರೆ. ಒಂದು ದ್ರಾಕ್ಷಿ ಗೊಂಚಲನ್ನು ಎಷ್ಟು ಜನ ತೊಗೊಂಡು ಹೋಗ್ತಿದ್ರಂತೆ? ಒಂದು ಗೊಂಚಲು ದ್ರಾಕ್ಷಿಯನ್ನು ಎಷ್ಟು ಜನ ತೊಗೊಂಡು ಹೋಗ್ತಿದ್ರಂತೆ? ಇಬ್ಬರು. ಹೌದಾ? ಇಸ್ರಾಯೇಲಿಯರ ಘಟನೆ ಸುಮಾರು ಏದೇನು ತೋಟದಿಂದ 1,000 ವರ್ಷ ಆದ ನಂತರ ನಡೆದಿತ್ತು. ಇದರ ಹಿಂದೆ ಪ್ರಾರಂಭದಲ್ಲಿ ಏದೇನು ತೋಟ ಇದ್ದಿತ್ತು? ಇನ್ನು ಏದೇನು ತೋಟ ಎಷ್ಟು ಸಮೃದ್ಧಿಯಾಗಿರ್ಬೋದು? ಒಂದ್ಸರಿ ಯೋಚನೆ ಮಾಡಿ. ಆದಮನು ಹಿಂಗೆ ಕುತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಮರದ ಹಣ್ಣು ತಾನಾಗಿ ತಾನೇ ಬಂದು ಕೆಳಗಡೆ ಬೀಳ್ತಾ ಇತ್ತು. ತೊಗೊಂಡು ತಿನ್ನುವಂತಹದ್ದಷ್ಟೇ ಕೆಲಸ. ಅದು ಎಷ್ಟು ಚಾಯ್ಸಸ್ ಇಟ್ಟಿದ್ರು ಅಂತ ಹೇಳಿದ್ರೆ, ದೇವರು ಒಂದು ಮರದ ಹಣ್ಣನ್ನು ಇವತ್ತು ತಿಂದರೆ ಮತ್ತೆ ಇನ್ಯಾವತ್ತೂ ಆ ಮರದ ಹಣ್ಣಿನ ಕಡೆ ನೋಡುವಂಥ ಅವಶ್ಯಕತೆಯೂ ಇರಲಿಲ್ಲ. ಯಾಕೆಂದರೆ ಅಷ್ಟೊಂದು ವೆರೈಟಿ ಇದೆ, ದಿನ ಒಂದೊಂದು ವೆರೈಟಿ ತಿನ್ಕೊಂಡಿದ್ರು ಸಾಕಾಗೋಗುತ್ತೆ. ಹೌದಾ? ಇಷ್ಟು ಭಾಗ್ಯ ಹೊರಟೋಯ್ತು. ಬೆವರು ಸುರಿಸಿ ದುಡಿಬೇಕಾ? ಹಾಂ. ಆ ಮುಳ್ಳು ಗಿಡಗಳು ಬೇರೆ ಬರುತ್ತಾ ವ್ಯವಸಾಯ ಮಾಡಬೇಕಾದ್ರೆ ಮಧ್ಯದಲ್ಲಿ? ಹೌದು. ಕಳೆ ಗಿಡಗಳು ಬರುತ್ತಾ? ಹೌದು. ಅವ್ರು ಎಷ್ಟು ದೊಡ್ಡ ಭಾಗ್ಯವನ್ನು ಕಳ್ಕೊಂಡ್ರು. ತಿನ್ನಬಾರದು ಅಂತ ದೇವರು ಹೇಳಿದಂತಹ ಮರದ ಹಣ್ಣನ್ನು ತಿಂದು ಎಂಥ ಭಾಗ್ಯವನ್ನು ಕಳ್ಕೊಂಡ್ರು. ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಏದೇನು ತೋಟ ಅರಮನೆ ಥರ ಇತ್ತು. ಹಾಂ. ಏದೇನು ತೋಟದಿಂದ ಹೊರಗಡೆ ಬಂದರೆ ಬೀದಿಗೆ ಬಂದಂಗೆ ಆಗೋಯ್ತು ಆದಮ್ ಅವರ ಪರಿಸ್ಥಿತಿ. ಹೌದಾ ಇಲ್ವಾ? ನೀವು ಯೋಚನೆ ಮಾಡಿ ನೋಡಿ ಒಂದ್ಸರಿ. ಹೇಗೆ ವ್ಯವಸಾಯ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಉಳುಮೆ ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಏದೇನು ತೋಟದಲ್ಲಿ ಇದ್ದು ಇಷ್ಟು ದಿನ ಬೆಚ್ಚಗೆ ದೇವರ ಕಾವಲಲ್ಲಿ ತಂಪಾಗಿ ದೇವರ ನೆರಳಲ್ಲಿ ಮರಗಳೆಲ್ಲ ತಾವಾಗಿ ತಾವೇ ಹಣ್ಣುಗಳನ್ನು ಕೆಳಗಡೆ ಉದುರಿಸ್ತಿದ್ವು, ತೊಗೊಂಡು ತಿನ್ನುವಂತಹದ್ದು. ಇಷ್ಟೇ ಅಲ್ವಾ ಕೆಲಸ ಇಷ್ಟು ದಿನ? ಹಾಂ, ಹೌದು. ಈಗ ಹೊರಗಡೆ ದೇವರ ಕಾಲರ್ ಹಿಡಿದು ಹೊರಗಡೆ ಏದೇನು ತೋಟದ ಹೊರಗಡೆ ಹಾಕಿದ ತಕ್ಷಣ ಹೇಗಿದೆ ಪರಿಸ್ಥಿತಿ? ಏನು ಮಾಡಿದ್ರೆ ಫಲ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಉಳುಮೆ ಮಾಡಬೇಕಂತ ಗೊತ್ತಿಲ್ಲ, ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ಅದಕ್ಕೆ ನೀರು ಹಾಕಬೇಕು ಇಲ್ವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹೇಗಿರುತ್ತೆ ಪರಿಸ್ಥಿತಿ? ಅದು ಪರಿಸ್ಥಿತಿ. ನಾವು ಈ ಕಾಲದಲ್ಲಿ ತಿನ್ನಬಾರ್ದು ಅಂತ ಹೇಳಿದಂಥ ಹಣ್ಣನ್ನು ತಿಂದರೆ ನಮ್ಮ ಪರಿಸ್ಥಿತಿನೂ ಏನಾಗತ್ತೆ? ಸೇಮ್.
ಹೌದಾ? ಅವ್ರೇನೇನು ಕಳ್ಕೊಂಡ್ರು, ಅವ್ರಿಗಿರುವಂತಹ ಭಾಗ್ಯವನ್ನು ಅವ್ರು ಯಾವ ರೀತಿ ಕಳ್ಕೊಂಡ್ರು, ನಾವು ಅದೇ ರೀತಿ ಕಳ್ಕೊಳ್ತೀವಿ. ಸುಳ್ಳ? ಒಂದು ಕಡೆ ಪರಲೋಕವನ್ನು ಕಳ್ಕೊಳ್ತೀವಿ, ಅತಿ ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಅದೇ ಅಲ್ವಾ ನಮಗೆ? ಒಂದು ಕಡೆ ಪರಲೋಕವನ್ನು ಕಳ್ಕೊಳ್ತೀವಿ, ಇನ್ನೂ ಈ ಲೋಕದಲ್ಲಿ ಏನೇನು ಕಳ್ಕೊಳ್ತೀವಿ? ಶಾಂತಿ, ಸಮಾಧಾನ, ನೆಮ್ಮದಿ, ಹೌದಾ? ಇದನ್ನೆಲ್ಲ ಕಳ್ಕೊಳ್ತೀವಾ ಇಲ್ವಾ? ಪಾಪ ಮಾಡ್ತಾ ಇದ್ದಂಗೆ ಪಾಪಕ್ಕೆ ಅಧೀನರ, ಒಬ್ಬ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಿಧಾನವಾಗಿ ತನ್ನ ಮನೇಲಿರುವಂಥ ಶಾಂತಿ ಸಮಾಧಾನ ಹೋಗುತ್ತೆ, ನಿಧಾನವಾಗಿ ತನ್ನ ಮನೇಲಿರುವಂಥ ಒಂದೊಂದೇ ಐಟಮ್ ಸೇಲ್ ಆಗ್ತಾ ಹೋಗುತ್ತೆ, ನಿಧಾನವಾಗಿರುವಂಥ ಸ್ವಂತ ಮನೆಯನ್ನು ಮಾರಿ ಬಾಡಿಗೆ ಮನೆ ಮಾಡ್ಕೋತಾರೆ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬಾಡಿಗೆ ಕಟ್ಟಲಿಕ್ಕೂ ಕಾಸಿಲ್ಲದೆ ಬೀದಿಗೆ ಬರ್ತಾರೆ. ಆ ಕಡೆ ಪರಲೋಕ ಹೋಯಿತು, ಈ ಕಡೆ ಇರುವಂತಹದ್ದೆಲ್ಲ ಹೋಯಿತು. ಇದೇ ಅಲ್ವಾ ಆಗುವಂತಹದ್ದು? ಇದೇ ಆದಮ್ಮವರ ಜಾಗದಲ್ಲೂ ನಡೆದಂತಹ ಪರಿಸ್ಥಿತಿ. ಅವ್ರು ತಿನ್ನಬಾರದಂಥ ಹಣ್ಣನ್ನು ತಿಂದರು, ಈ ರೀತಿಯೆಲ್ಲ ಆಯಿತು. ನಾವು ತಿನ್ನಬಾರದಂಥ ಹಣ್ಣನ್ನು ತಂಟೆಗೆ ಹೋದರೆ ಈ ರೀತಿಯೆಲ್ಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನೂ ಈ ಸಬ್ಜೆಕ್ಟಲ್ಲಿ ಇನ್ನೊಂದು ಚಿಕ್ಕ ವಿಚಾರ ಇದೆ ಕಲೀಲಿಕ್ಕೆ. ಏನದು? ಹಣ್ಣನ್ನು ತಿಂದ ನಂತರ ದೇವರು ಏನಂತ ಕೇಳ್ತಾರೆ ಇವ್ರ ಹತ್ರ ಬಂದು? ಹಣ್ಣನ್ನು ತಿಂದ ನಂತರ ದೇವರು ಇವರ ಬಳಿಗೆ ಬಂದು ಏನಂತ ಕೇಳ್ತಾರೆ? ಏನಕ್ಕೋಸ್ಕರ ಹಣ್ಣು ತಿಂದೆ ಅಂತ ಕೇಳಿದ್ರೆ, ಏನಕ್ಕೋಸ್ಕರ ಹಣ್ಣು ತಿಂದೆ ಅಂತ ಕೇಳಿದ್ರೆ ಏನಂತ ಕೇಳಿದ್ರು? ಫಸ್ಟ್ ಏನಂತ ಕೇಳಿದ್ರು? ದೇವ್ರ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಮಾಡ್ತಾ ಇದ್ದಂತಹ ಮಾತೇನು ಆದಮ್ ಅವರ ಹತ್ರ? ಆದಿಕಾಂಡ 3:8 ಆದಿಕಾಂಡ 3:8 ಹಾ, ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ? ಫಸ್ಟ್ ಕೇಳಿದಂತಹ ಕ್ವೆಶ್ಚನ್ ಏನು? ನೀನು ಎಲ್ಲಿರುತ್ತಿ ಅಂದರೆ ದೇವರು ಪಾಪ ಮಾಡಿರುವಂತಹದ್ದು ಗೊತ್ತೇ ಇಲ್ವಾ? ಇವರು ಆಗಲೇ ತಿನ್ನಬಾರದು ಅಂತ ಹೇಳಿರುವಂತಹ ಮರದ ಹಣ್ಣನ್ನು ತಿಂದಿರುವಂತಹ ದೇವ್ರಿಗೆ ಗೊತ್ತಾ? ಗೊತ್ತು. ಆದರೆ ದೇವ್ರ ಡೈಲಾಗ್ ಹೇಗಿದೆ? ಅಂದರೆ ದೇವ್ರಿಗೆ ಗೊತ್ತಿರೋ ಹಾಗೆ ತೋರಿಸ್ಕೊಳ್ತಿದ್ದಾರೆ, ಗೊತ್ತಿಲ್ಲದೆ ಇರೋ ಹಂಗೆ ಕೇಳ್ತಿದ್ದಾರೆ ಇವರ ಹತ್ರ? ಹೌದಾ? ಏನಂತ ಕೇಳ್ತಿದ್ದಾರೆ? ನೀನು ಎಲ್ಲಿರುತ್ತಿ? ನಾರ್ಮಲಾಗಿ ದಿನ ಏತ ಯಾವ ಥರ ಮಾತಾಡ್ತಿದ್ರು ಅದೇ ಥರ ಮಾತಾಡ್ತಿದ್ದಾರೆ. ದೇವ್ರ ಟೋನಲ್ಲಿ ಯಾವುದೇ ರೀತಿಯಾಗಿರುವಂತಹ ಚೇಂಜ್ ಇಲ್ಲ, ಏರುಪೇರು ಇಲ್ಲ, ಏನೂ ಇಲ್ಲ. ಹೌದಾ? ಮುಂದೆ ಏನು ಹೇಳ್ತಿದ್ದಾರೆ? ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ಕೇಳಿ ನಾನು ಬೆತ್ತಲೆಯಾಗಿದ್ದೇನೆಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೀ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು ಆ ಮನುಷ್ಯನು ಏನಂತ ಕೇಳ್ತಿದ್ದಾರೆ? ನೀನು ಏನಕ್ಕೋಸ್ಕರ ತಿಂದೆ ಅಂತ ಕೇಳಿದ್ರೆ ಏನಂತ ಕೇಳಿದ್ರು? ತಿಂದ ಅಂತ ಕೇಳ್ತಿದ್ದಾರೆ. ಎರಡು ಕ್ವೆಶ್ಚನ್ಗೂ ಡಿಫ್ರೆನ್ಸ್ ಇದೆಯಾ? ದೇವ್ರಿಗೆ ಗೊತ್ತು ಇವ್ರು ಹಣ್ಣು ತಿಂತಿರುವಂತಹದ್ದು, ದೇವ್ರಿಗೆ ಗೊತ್ತು. ಏನಂತ ಕೇಳ್ಬೋದು ಡೈರೆಕ್ಟಾಗಿ ಬಂದು? ಯಾಕೆ ತಿಂದೆ ಅಂತ ಕೇಳ್ಬೋದಿತ್ತು, ಬೆಸ್ಟ್ ಕ್ವೆಶ್ಚನ್ ಅಲ್ವಾ? ಆದರೆ ದೇವ್ರು ಏನಂತ ಕೇಳ್ತಿದ್ದಾರೆ? ತಿಂದ ಅಂತ ಕೇಳ್ತಿದ್ದಾರೆ. ಯಾಕೆ ತಿಂದೆ ಅನ್ನುವಂತಹ ಪ್ರಶ್ನೆಗೂ, ತಿಂದ ಮಗನೇ ಅನ್ನುವಂಥ ಕ್ವೆಶನ್ಗೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ? ಏನು? ಯಾಕೆ ತಿಂದೆ ಅಂತ ದೇವರೇ ಹೇಳ್ತಿಲ್ಲ, ನೀನಾಗಲೇ ಪಾಪ ಮಾಡಿಬಿಟ್ಟಿದ್ಯಾ ಅಂತ ಆದಾಮ್ ಅವರ ಬಾಯಲ್ಲಿ ಕೇಳಬೇಕು ಅನ್ನುವಂಥ ಆಸೆ. ಏನಂತ? ತಂದೆ, ನಾವು ನೀನು ಹೇಳಿದಂತಹ ಮಾತನ್ನು ಮೀರಿದ್ದೀವಿ, ಕ್ಷಮಿಸಿ. ಇದು ಕೇಳಬೇಕು ಅನ್ನುವಂತಹ ದೇವ್ರಿಗೆ ಆಸೆ. ಆದರೆ ಇವರೇನಂದರು? ಅದಕ್ಕೋಸ್ಕರ ದೇವ್ರ ಕ್ವೆಶನ್ನು ಒಂಥರ ಇತ್ತು, ರೌಂಡಾಗಿ ಬಂತು. ಹೇಗಿತ್ತು? ಮಗನೇ, ನಾನು ತಿನ್ನಬಾರ್ದು ಅಂತ ಹೇಳಿರುವಂಥ ಹಣ್ಣನ್ನು ನೀನು ತಿಂದ ಅಂತ ಕೇಳ್ತಿದ್ದಾರೆ. ಅವ್ರ ಬಾಯಲ್ಲೇ ಕೇಳಬೇಕು, ಹೌದು ತಂದೆ ನಾನು ತಿಂದೆ ಪಾಪ ಮಾಡಿದೆ ಅನ್ನುವಂಥದ್ದು ಅವ್ರ ಬಾಯಲ್ಲೇ ಕೇಳಬೇಕು ಅನ್ನುವಂಥ ದೇವರ ಆಸೆ. ದೇವ್ರು ಕೇಳಿದಂತಹ ಪ್ರಶ್ನೆ ಏನು ಪ್ರಿಯರೇ, ಇನ್ನೊಂದು ಸಾರಿ ಹೇಳಿ. ತಿಂದ ನಾನು ನಿನಗೆ ಹೇಳಿದಂತಹ ತಿಂದೀಯಾ, ಇದೇ ಅಲ್ವಾ ದೇವ್ರ ಪ್ರಶ್ನೆ? ಇದಕ್ಕೆ ಉತ್ತರ ಏನಾಗಿರಬೇಕು ಅಂತ ನೀವು ಹೇಳಿ. ಹೌದು ತಿಂದೆ, ಅಥವಾ ಇಲ್ಲ, ಸುಳ್ಳಾಗಿದ್ರೆ ಇಲ್ಲ, ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಹೌದು. ಇದಕ್ಕಿದೆ ಅಲ್ವಾ ಆನ್ಸರು? ಇವ್ರು ಆನ್ಸರೇ ಕೊಡ್ತಿಲ್ಲ ದೇವ್ರು ಕೇಳಿದಂತಹ ಪ್ರಶ್ನೆಗೆ. ತಿಂದ ಇಲ್ವ ಅನ್ನುವಂತಹ ದೇವ್ರ ಕ್ವೆಶ್ಚನ್ನು, ಅದಕ್ಕೆ ಹೌದು ಇಲ್ಲ ಅನ್ನುವಂತಹದ್ದು ಇವ್ರ ಉತ್ತರ ಆಗಿರಬೇಕು. ಆದರೆ ಇವ್ರ ಉತ್ತರ ನೋಡಿ ಒಂದ್ಸರಿ, ಅದಕ್ಕೆ ಉತ್ತರ ಕೊಟ್ಟರೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇವರು, ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯೂ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು. ಆ ದೇವ್ರು ಕೇಳಿದಂತಹ ಪ್ರಶ್ನೆಗೂ ಇವ್ರು ಹೇಳ್ತಿರುವಂಥ ಉತ್ತರಕ್ಕೂ ಏನಾದರೂ ಸಂಬಂಧ ಇದೆಯಾ? ದೇವ್ರು ಏನಂತ ಕೇಳಿದ್ರು? ತಿಂದ ಇಲ್ವಾ, ಹೌದಾ?
ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ದೇವರು ಕೇಳಿದಂಥ ಪ್ರಶ್ನೆ ಏನು? ತಿಂದ ಇಲ್ಲವ. ಇವರು ಕೊಟ್ಟಿರುವಂಥ ಉತ್ತರ ಏನು? ಆ ಸ್ತ್ರೀ ನನ್ನ ಕೊಟ್ಲು. ಅಂದರೆ ನೀನು ತಿಂದೆ ಅಂತ ನೀನು ಒಪ್ಕೊಳ್ತಿಲ್ವಾ? ಹಾಂ ಹಾಂ. ಇವಾಗ ಹವ್ವಳ ಹತ್ರ ಹೋಗೋಣ, ಹವ್ವಳ ಹತ್ರ ಹೋಗೋಣ. ಓಕೆ, ಈಗ ಹವ್ವಳ ಹತ್ರ ಏನು ಕೇಳಿದ್ರು ದೇವರು? ಯಹೋವ ದೇವರು ಸ್ತ್ರೀಯನ್ನು, 13ನೇ ವಚನ, ಯಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು. ಇಲ್ಲೂ ಏನು ದೇವರ ಪ್ರಶ್ನೆ ಏನು? ಇದೇನು ನೀನು ಮಾಡಿದ್ದು ಅಂದರೆ ಹಣ್ಣು ತಿಂದ್ಬಿಟ್ಟೆ ಪ್ರಭು, ಸಾರಿ, ಇದು ಉತ್ತರ. ಆದರೆ ಈಕೆ ಕೊಡ್ತಿರುವಂಥ ಉತ್ತರವನ್ನು ಒಂದ್ಸರಿ ನೋಡಿ, ಸರ್ಪವು ನನ್ನನ್ನು ವಂಚಿಸಿತ್ತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಇದೆಲ್ಲ ದೇವರು ಕೇಳ್ತಿರುವಂತಹ ಪ್ರಶ್ನೆಗೆ ಇದೆಲ್ಲ ಉತ್ತರ. ದೇವರು ಕೇಳ್ತಿರುವಂತಹದ್ದು ನೀವು ತಿಂದ್ರ ಇಲ್ವಾ ಅಂತ. ಇವರು ಕೊಡ್ತಿರುವಂಥ ಉತ್ತರ, ಆದಾಮನನ್ನು ಕೇಳಿದ್ರೆ ತಿಂದ ಇಲ್ವಾ ಅಪ್ಪ ಅಂತ ಹೇಳಿದ್ರೆ ಸ್ತ್ರೀ ಕೊಟ್ಲು ಅಷ್ಟೇ ಉತ್ತರ. ಮತ್ತು ಸ್ತ್ರೀ ಹತ್ರ ಹೋಗಿ ನೀನು ತಿಂದ ಇಲ್ವಾ ಅಮ್ಮ ಅಂತ ಹೇಳಿದ್ರೆ ಸರ್ಪ ನನ್ನನ್ನು ವಂಚಿಸ್ತು, ಇದು ಉತ್ತರ. ಹೀಗೇನಾ ತಪ್ಪು ಮಾಡಿದ ನಂತರ, ಅಂದರೆ ತಿನ್ನಬಾರದು ಅಂತ ದೇವರು ಹೇಳಿದಂತಹ ಮರದ ಹಣ್ಣನ್ನು ತಿಂದ ನಂತರ ಹೀಗೇನ ಇರಬೇಕಾಗಿರುವಂತಹ ನಮ್ಮ ರೆಸ್ಪಾನ್ಸ್? ಇದನ್ನು ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂದರೆ ನಮಗೂ ಅದೇ ಮರಗಳಿದೆ, ನಮಗೂ ತಿನ್ನಬಾರ್ದು ಅನ್ನುವಂತಹ ಮರಗಳಿದೆ ಈ ಕಾಲದಲ್ಲೂ. ನಾವು ತಿಂತಿದ್ದೀವಿ, ನಮ್ಮ ರೆಸ್ಪಾನ್ಸ್ ಹೇಗಿರಬೇಕು? ಅಟ್ಲೀಸ್ಟ್ ತಿಂದ ನಂತರ ನಮ್ಮ ರೆಸ್ಪಾನ್ಸ್ ಹೇಗಿರಬೇಕು ದೇವರ ಮುಂದೆ? ಅದು ಗೊತ್ತಾಗಬೇಕು ಅಂದರೆ ಇದು ಗೊತ್ತಾಗಬೇಕು. ಇವರ ರೆಸ್ಪಾನ್ಸ್ ಹೇಗಿತ್ತು? ದೇವರು ಕೇಳ್ತಿರುವಂತಹ ಕ್ವೆಶ್ಚನ್ಸ್ಗೆ ಆನ್ಸರ್ ಇಲ್ಲ. ಇವ್ರಿಗೆ ಏನು ಅನ್ನಿಸ್ತಿದೆಯೋ ಅದನ್ನು ಮಾತಾಡ್ತಿದ್ದಾರೆ ದೇವ್ರ ಮುಂದೆ. ನಾವು ಇದೇ ರೀತಿ ಮಾತಾಡಿದ್ವಿ ಅಂತ ಅಂದ್ಕೊಳ್ಳಿ ತಪ್ಪು ಮಾಡಿದ ನಂತರ. ಚೆನ್ನಾಗಿ ಕುಡಿತಿರುವಂತಹ ವ್ಯಕ್ತಿ ಹತ್ರ ಹೋಗಿ ನೀನು ಕುಡಿತದ ಚಟಕ್ಕೆ ಬಲಿಯ ಅಂದರೆ ಗುಲಾಮನಾಗಿರುವಂತಹದ್ದು ತಪ್ಪಲ್ವಾ ಅಂತ ಹೇಳಿದ್ರೆ ಆತನ ಹೇಳುವಂತಹದ್ದೇನು ಗೊತ್ತಾ ಉತ್ತರ? ದೇವ್ರ ಇದನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕಿತ್ತು? ಇದೆಲ್ಲ ನಾವು ಕೇಳಿದಂತಹ ಕ್ವೆಶನ್ಗೆ ಇದೆಲ್ಲ ಉತ್ತರ. ಹೌದಾ? ನಾವು ಏನು ಪ್ರಶ್ನೆ ಕೇಳಿದ್ದು ಏನಂತ ಈ ವ್ಯಕ್ತಿ ಹತ್ರ, ಇದು ತಪ್ಪಲ್ವಾ ಅಂತ ಕೇಳಿದ್ರೆ ಆ ವ್ಯಕ್ತಿ ಬಾಯಿಂದ ಹೊರಗಡೆ ಬರ್ತಿರುವಂಥ ಉತ್ತರ ಏನು? ಇದನ್ನು ದೇವ್ರು ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕಿತ್ತು? ಈ ರೀತಿ ಇರುತ್ತೆ ನಮ್ಮ ರೆಸ್ಪಾನ್ಸಸ್. ಸೇಮ್ ವಂಶದವರೇನ ಆದಾಮ್ ಹವ್ವ ವಂಶದವರೇನ ನಾವು ಸಹ? ಯಾವಾಗ ಅಬ್ರಹಾಮನ ವಂಶದವ್ರು ಯಾವಾಗಾಗುವಂತಹದ್ದು? ನಾವು ಎರಡು ಲೀನಿಯೇಜ್ ಹೋಗ್ತದೆ ಆದಿಯಿಂದಲೂ ಸಹ. ಒಂದು ಆದಾಮ್ ಹವ್ವರ ಲೀನಿಯೇಜ್ ಹೋಗ್ತದೆ, ಅಂದರೆ ಅವ್ರು ಮಾಡಿದಂತಹ ತಪ್ಪುಗಳು, ಅವ್ರು ಮಾಡಿದಂತಹ ಉತ್ತರಗಳು, ಅವ್ರು ಕೊಟ್ಟಂಥ ಎದುರು ಉತ್ತರಗಳು, ಇದನ್ನು ಕೊಡ್ತಿರುವಂಥವ್ರು ಒಂದು ಜನಾಂಗ. ಆದರೆ ಇನ್ನೊಂದು ಕಡೆ ಅಬ್ರಹಾಮನ ಸಂತಾನದವರು. ನಾವು ಯಾವಾಗ ಈ ಕಡೆ ಆದಾಮ್ ಹವ್ವರ ಪಕ್ಷವನ್ನು ಬಿಟ್ಟು ಅಬ್ರಹಾಮನ ಪಕ್ಷಕ್ಕೆ ಹೋಗಿ ಸೇರುವಂತಹದ್ದು? ಇದೇ ರೀತಿ ಅಲ್ವಾ ನಮ್ಮ ಉತ್ತರಗಳು, ನಮ್ಮ ಬದುಕುಗಳೆಲ್ಲ? ಯಾವಾಗ ಕೂತ್ಕೊಂಡು ಕ್ಷಮೆ ಕೇಳಿದ್ದೀವಿ ದೇವ್ರ ಹತ್ರ? ಒಂದು ವೇಳೆ ಇವ್ರು ದೇವ್ರ ಕಾಲು ಹಿಡ್ಕೊಂಡಿದ್ರೆ ಎದಿನ ತೋಟದಿಂದ ಕಾಲರ್ ಹಿಡ್ಕೊಂಡು ಹೊರಗಡೆ ಹಾಕ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ನಿಮಗೂ ಅನ್ಸುತ್ತಾ? ದೇವರು ಎದಿನ ತೋಟದಿಂದ ಹೊರಗಡೆ ಹಾಕ್ತಿರ್ಲಿಲ್ಲ ಅಂತ ನನಗಂತೂ ಅನ್ಸುತ್ತೆ. ಒಂದು ವೇಳೆ ಕ್ಷಮೆ ಕೇಳಿದರೆ, ನಾನು ತಪ್ಪಾಗೋಯ್ತು ತಂದೆ, ಈ ರೀತಿ ಆಯಿತು, ನಾ ಬಲಹೀನರು ಅಂತ ದೇವ್ರ ಮುಂದೆ ಒಪ್ಕೊಂಡಿದ್ದರೆ ದೇವರು ಹೊರಗಡೆ ಹಾಕ್ತಿರ್ಲಿಲ್ಲ ಅನ್ನುವಂತಹ ನನ್ನ ಅಭಿಪ್ರಾಯ. ಎಲ್ರಿಗೂ ಅದೇ ಅನ್ಸುತ್ತೆ ಅಲ್ವಾ? ನಾವು ತಪ್ಪು ಮಾಡಿದ ನಂತರ ನಾವೇನು ಮಾಡಬೇಕಾಗಿದ್ದರೆ? ಒಂದೊಂದ್ಸರಿ ತಪ್ಪು ಮಾಡಿರ್ತೀವಿ, ಮಾಡಿರುವಂತಹ ತಪ್ಪು ಅಂತ ಅನ್ನಿಸ್ತಾನೆ ಇರೋದಿಲ್ಲ ನಮಗೆ. ನಾವು ಸುಳ್ಳು ಹೇಳಿರ್ತೀವಿ ಅನ್ನುವಂಥದ್ದು ನಮಗೆ ಗೊತ್ತಿದ್ರೂ ಸಹ ಗೊತ್ತಿರುತ್ತೆ ಸುಳ್ಳು ಹೇಳಿದ್ದೀವಿ ಅಂತ ಹೇಳಿ. ಆದರೂ ಏನು ಅನ್ನಿಸ್ತಿರುತ್ತೆ? ಆದರೂ ಯಾವತ್ತಾದರೂ ಒಪ್ಕೊಂಡಿರ್ತೀವ? ಸಿಚುವೇಶನ್ ಬಂತು ಬ್ರದರ್, ಅಷ್ಟೇ, ಇನ್ನೇನು ಮಾಡಲಿಕ್ಕಾಗಿರಲಿಲ್ಲ, ಆಡದೆ, ಅದೇನು ತಪ್ಪ, ಅದೇನು ದೊಡ್ಡ ತಪ್ಪ, ಹಿಂಗೇನೋ ಮಾತಾಡುವಂತಹ ತಪ್ಪು ಮಾಡಿದ ನಂತರ ಅಲ್ವಾ? ಈ ಕೆಲಸವನ್ನು ಏನಕ್ಕೋಸ್ಕರ ಮಾಡಿದೆ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸು ನಮಗೆ ಕೇಳ್ತಿರುತ್ತೆ. ನೀನು ಮಾಡಿರುವಂತಹ ದೇವರಿಗೆ ವಿರುದ್ಧವಾಗಿರುವಂತಹದ್ದು, ನೀನು ಹಣ್ಣು ತಿಂದಿದೆಯಾ, ಬದುಕು ಬಾಳಿನ ಡಂಬ ಅಥವಾ ಕಣ್ಣಿನಾಶೆ ಅನ್ನುವಂಥ ಹಣ್ಣು ತಿಂದಿದೆಯಾ ಅಂತ ನಮ್ಮ ಮನಸ್ಸು ನಮಗೆ ಹೇಳ್ತಿರುತ್ತೆ. ಆದರೆ ನಾವೇನಂತಿರ್ತೀವಿ? ಆ ಸಿಚುವೇಶನ್ ಅಷ್ಟೇ, ಅದೆಲ್ಲ ತಪ್ಪಾಗೋಗ್ಬಿಡುತ್ತಾ? ಪ್ರಪಂಚದಲ್ಲಿ ಎಷ್ಟೋ ಜನ ಮಾಡ್ತಿಲ್ವಾ? ಇದು ನಮ್ಮ ರೆಸ್ಪಾನ್ಸ್. ಈ ರೀತಿ ರೆಸ್ಪಾನ್ಸ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಸೈಲೆಂಟಾಗಿ ಬಂದರು ದೇವರು ಪ್ರಾರಂಭದಲ್ಲಿ. ಆದಾಮ್ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದರೂ ಸಹ ಸೈಲೆಂಟಾಗಿ ಬಂದರು. ನೀವು ಎಲ್ಲಿದ್ದೀರಿ ಅಂತ ಹೇಳಿ ಕೇಳ್ಕೊಂಡು ಒಳಗಡೆ ಬಂದಂತಹ ದೇವರು ಕಾಲರ್ ಹಿಡ್ಕೊಂಡು ಪಟ್ಟಂತ ಹೊರಗಡೆ ಹಾಕುವಂತಹ ಪರಿಸ್ಥಿತಿಗೆ ಬಂದರು. ನಮಗೆ ಬೇಕಾ ಎದುರು ಉತ್ತರಗಳು? ನಾವು ಓದ್ಕೊಳ್ಳುವಂತಹ ಮಾತೆ ತುಂಬ ಸರಿ ಓದ್ಕೊಂಡಿದ್ದೀವಲ್ಲ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುಸು ನುಡಿಯು ಸಿಟ್ಟನ್ನು ಏರಿಸುವುದು. ಸತ್ಯವೇದದಲ್ಲಿ ಓದ್ಕೊಂಡಂತಹ ಮಾತಲ್ವ? ನಾವು ಹೇಗಿರ್ತೀವಿ ಇನ್ನು ಮುಂದೆ ದೇವರ ಹತ್ರ? ಇದೆಲ್ಲ ನೋಡಿದಾಗ, ಈ ಆದಾಮ್ ಅವರ ಸ್ಥಿತಿಯೆಲ್ಲ ನೋಡಿದಾಗ, ಇದನ್ನೆಲ್ಲ ಏನಕ್ಕೋಸ್ಕರ ಬರೆಸಬೇಕಿತ್ತು ಪ್ರಿಯರ? ನೀವು ಯೋಚನೆ ಮಾಡಿ ನೋಡಿ. ಆದಿಕಾಂಡ 2ನೇ ಅಧ್ಯಾಯ 16ನೇ ವಚನದಿಂದ ಹಿಡಿತು ಪೂರ್ತಿ, 3ನೇ ಅಧ್ಯಾಯ 8, 3, 10, 3, 11, ಇದೆಲ್ಲ ಏನಕ್ಕೋಸ್ಕರ ಬರೆಸಬೇಕಿತ್ತು? ಅಷ್ಟೊಂದು ಡೀಟೇಲಾಗಿ ಏನಕ್ಕೋಸ್ಕರ ವಿವರಿಸಿ ಬರೆಸಿದ್ದಾರೆ ದೇವರು? ಮಕ್ಕಳ, ನಿಮಗೆ ಕೊಟ್ಟಿರುವಂಥ ಸಿಚುವೇಷನ್ನು ಅವರು ಕೊಟ್ಟಿರುವಂಥ ಸಿಚುವೇಷನ್ನು ಬೇರೆ ಬೇರೆ ಅಲ್ಲ. ಅವರು ಕೊಟ್ಟಿರುವಂಥ ಸಿಚುವೇಷನಲ್ಲಿ ನಿಮ್ಮನ್ನು ಹಾಕಿದೆ.
ನಾನಾ ರೀತಿ ನಿಮ್ಮ ಕಾಲರ್ ಹಿಡಿದು ಹೊರಗಡೆ ಹಾಕಬಾರ್ದು, ಪರಲೋಕದಿಂದ ಹೊರಗಡೆ ಹಾಕಬಾರ್ದು ಅಂತ ಅಂದ್ಕೊಂಡ್ರೆ, ಪರಲೋಕಕ್ಕೆ ಬರದೆ ನರಕಕ್ಕೆ ಕಳಿಸ್ಬಾರ್ದು ಅಂತ ನೀವು ಅಂದ್ಕೊಂಡ್ರೆ, ಆದಮ್ ಅವರು ಮಾಡಿದಂತಹ ತಪ್ಪನ್ನು ನಾವು ಮಾಡಬಾರ್ದು ಅಂತಲೇ ಇದನ್ನೆಲ್ಲ ಬರೆಸಿದ್ದಾರೆ. ಅದನ್ನು ನಾವು ಅಷ್ಟೊಂದು ಡೀಟೇಲಾಗಿ ಓದಬೇಕು. ಹೌದಾ? ಈ ಜೀವವೃಕ್ಷದ ಮರದ ಹಣ್ಣಿನ ಕಡೆ ಯಾವಾಗ ಹೋಗುತ್ತೆ ನಮ್ಮ ಕಣ್ಣು? ಶಾಶ್ವತವಾಗಿರುವಂತಹ ಜೀವನ, ಮತ್ತೆ ಯಾವತ್ತು ಮರಣ ಇಲ್ಲದೇ ಇರುವಂತಹ ಜೀವನ. ಯಾವುದಕ್ಕೆ ಕೈ ಹಾಕಿದಾಗ? ಜೀವವೃಕ್ಷಕ್ಕೆ. ಅದು ಕೈ ಹಾಕಬೇಕು ಅಂದರೆ ಅದು ಎಲ್ಲಿದೆ? ಭೂಮಿ ಮೇಲೆ ಇಲ್ಲ, ಹೋಗಬೇಕು ಪರದೇಶಿಗೆ. ಪರದೇಶಿ, ಪರಲೋಕ, ಈ ಲೋಕಗಳನ್ನು ಸ್ವತಂತ್ರ ಮಾಡಿಕೊಂಡ್ರೆ ಮಾತ್ರ ಶಾಶ್ವತವಾಗಿ ನಿತ್ಯವೂ ಜೀವಿಸುವಂತಹ ಅವಕಾಶ. ಮಾಡ್ತೀವ ಇನ್ನು ಮುಂದೆ ಆ ಕೆಲಸವನ್ನು? ಇನ್ನೊಂದೇ ಒಂದು ಸಬ್ ಡಿವಿಷನ್ ಇದೆ, ಚಿಕ್ಕ ಪಾರ್ಟ್ ಇದೆ, ಅದನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಓಕೆ, ಅದೇನದು? ಇಷ್ಟಕ್ಕೂ ಭೂಮಿಯ ಮೇಲೆ ಯಾವ್ಯಾವ ಮರ ಇದೆ ಅಂತ ನೋಡ್ಕೊಂಡ್ವಿ. ಇವಾಗ ಭೂಮಿಯ ಮೇಲೆ ಯಾವ್ಯಾವ ಮರ ಇದೆ ನಮಗೆ? ನೇತ್ರಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ. ಈ ಮರದ ಹಣ್ಣನ್ನು ತಿನ್ನಬಾರ್ದು ಅಂದರೆ ಏನು ಮಾಡಬೇಕು ಅಂತ ದೇವರು ಬರೆಸಿರ್ತಾರ ಇಲ್ವಾ? ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ತಿನ್ನದೇ ಇರಬೇಕಾದ್ರೆ, ದೇವರು ತಿನ್ನಬಾರ್ದು ಅಂತ ಹೇಳಿರುವಂತಹ ಮರದ ಹಣ್ಣನ್ನು ತಿನ್ನದೇ ಇರಬೇಕಾದ್ರೆ ಏನು ಮಾಡಬೇಕು ಅಂತ ದೇವರು ಬರೆಸಿರ್ತಾರ ಇಲ್ವಾ? ಬರೆಸಿರ್ತಾರೆ. ಓಕೆ, ಹಾಗಾದರೆ ಬರೆಸಿದ್ದಾರೆ ಸತ್ಯವೇದದಲ್ಲಿ ಏನು ಮಾಡಬೇಕಂತೆ? ಒಳ್ಳೆಯದು ಈ ಥರ ಯಾವ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಈ ಕಾಲದಲ್ಲಿ ಹೇಳಿದಾರೋ, ನೇತ್ರಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಈ ಮರದ ಹಣ್ಣಿನ ತಂಟೆಗಳಿಗೆ ನಾವು ಹೋಗಬಾರ್ದು ಅಂತ ಹೇಳಿದ್ರೆ ನಾವು ಹೇಗಿರಬೇಕಂತೆ? ನಾವೇನು ಮಾಡಬೇಕಂತೆ? ಎಷ್ಟು ಚೆನ್ನಾಗಿ ಬರೆಸಿದಾರೆ ಗೊತ್ತಾ ಪ್ರಿಯರೇ ಅದನ್ನು ಸತ್ಯವೇದದಲ್ಲಿ? ವಾಕ್ಯ ಅನ್ನುವಂತಹದನ್ನು ಯಾವ್ದ್ಯಾವುದಕ್ಕೆ ಹೋಲಿಸಿ ಬರೆಸಿದ್ದಾರೆ ಗೊತ್ತಾ? ಪ್ರಪಂಚದಲ್ಲಿ ಒಂದು ರಿಸರ್ಚ್ ನಡೀತು. ಆ ರಿಸರ್ಚಲ್ಲಿ ಗೊತ್ತಾಗಿ ಬಂದದ್ದೇನು ಗೊತ್ತಾ? ಮನುಷ್ಯನಿಗೆ ಯಾವುದಾದ್ರೂ ವಸ್ತುವಲ್ಲಿ ಒಂದು 2 ಗಂಟೆಗಳ ಕಾಲ ಈ ವಸ್ತುವನ್ನು ನಾನು ಉಪಯೋಗ ಮಾಡಿದ ನಂತರ, ಅಥವಾ ನಾನು ತಿಂದ ನಂತರ, ನಾನು ಯೂಸ್ ಮಾಡಿದ ನಂತರ ನನಗೆ ಮತ್ತೆ 2 ಅವರ್ಸ್ ಈ ವಸ್ತುವಿನ ಅವಶ್ಯಕತೆ ಇಲ್ಲ ಅಂತ ಹೇಳುವಂತಹದ್ದು ಯಾವುದಾದ್ರೂ ಇದೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾವುದು? ಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಊಟ. ಆ ರಿಸರ್ಚಲ್ಲಿ ಗೊತ್ತಾಗಿರುವಂತಹದ್ದು ಅದೇ. ನಿಮಗೆ ಚೆನ್ನಾಗಿ ಇಷ್ಟ ಇರುವಂಥ ಆಹಾರವನ್ನು ತಂದು ಹೊಟ್ಟೆ ತುಂಬ ಕೊಟ್ಟು ತೃಪ್ತಿಯಾಗುವವರೆಗೂ ನಿಮಗೆ ತಿನ್ನಿಸಿ, ಅದಾದಮೇಲೆ ಸ್ವೀಟು, ಐಸ್ ಕ್ರೀಮು ಎಲ್ಲ ತಿನ್ನಿಸಿ, ನಿನ್ನ ಹೊಟ್ಟೆಲಿ ಪೂರ್ತಿ ಏನೂ ಖಾಲಿ ಇಲ್ಲ, ಸ್ವಲ್ಪನೂ ಜಾಗ ಖಾಲಿ ಇಲ್ಲ, ಆ ಸ್ಥಿತಿಗೆ ತೊಗೊಂಡ್ಬಂದ್ವಿ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಇಷ್ಟ ಇರುವಂತಹ ಬಿರಿಯಾನಿಯನ್ನು ಎಲ್ಲೆಲ್ಲಿಂದ ತೊಗೊಂಡು ಬಂದಿಟ್ಟರು ಸಹ ತಿಂತೀರಾ? ಅಟ್ಲೀಸ್ಟ್ ನೆಕ್ಸ್ಟ್ 2 ಅವರು, 1 ಗಂಟೆ ತಿಂತೀರಾ? ಇಲ್ಲ. ಅದೇ ಹಣದ ವಿಚಾರಕ್ಕೆ ಹೋಗೋಣ. ಇವಾಗ 2 ಲಕ್ಷ ಕೊಟ್ಟರು ಅಂತ ಅಂದ್ಕೊಳ್ಳಿ ಯಾರಾದರೂ. ಮುಂದೆ 100 ರುಪೀಸ್ ನೋಟ್ ಬಿದ್ದಿದೆ. 2 ಲಕ್ಷ ಇದ್ದರೂ ಸಹ 100 ರುಪೀಸ್ ತೊಗೊಳ್ತೀವ? ತೊಗೊಳ್ತೀವಿ. ಹಣಕ್ಕೆ ಇದು ಅಪ್ಲಿಕೇಬಲ್ ಆಗಲ್ಲ, ಬರೀ ಊಟಕ್ಕೆ ಮಾತ್ರ ಅಪ್ಲಿಕೇಬಿಲಿಟಿ ಇದರತ್ತು. ಅದಕ್ಕೆ ನಾವು ನೋಡಿರ್ತೀವಿ, ಸಿಂಹದ ಮುಂದೆ ಸಿಂಹ ಇಲ್ಲಿದೆ ಅಂತ ಹೇಳಿದ್ರೆ ಸಿಂಹದ ಮುಂದೆ ಜಿಂಕೆ ಒಂದ್ಸರಿ ಪಾಸ ಆದರೂ ಸಹ ಅದು ಸುಮ್ಮನೆ ಇರುತ್ತೆ, ಬೇಟೆ ಆಡೋದಿಲ್ಲ. ಏನಕ್ಕೋಸ್ಕರ? ಹೊಟ್ಟೆ ತುಂಬಿದೆ, ಹೊಟ್ಟೆ ಹಸಿತಿಲ್ಲ. ಹೌದಾ? ಹಾಗಾದರೆ ಹೊಟ್ಟೆ ತುಂಬಿದ್ರೆ, ಹೊಟ್ಟೆ ಯಾವಾಗಲೂ ತುಂಬಿದ್ರೆ ಯಾರದು ಯಾವ ತಂಟೆಗೆ ಹೋಗೋದಿಲ್ಲ? ನಾವು ತಿನ್ನುವಂತಹ ತಂಟೆಗೆ ಹೋಗೋದಿಲ್ಲ. ಹೊಟ್ಟೆ ತುಂಬಿದರೆ ಏನು ಮಾಡೋದಿಲ್ಲ? ತಿನ್ನಲ್ಲ. ಹೊಟ್ಟೆ ತುಂಬಿದರೆ ಮತ್ತೆ ತಿನ್ನಲ್ಲ. ಹೌದಾ? ಈ ಕಣ್ಣಿನ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ಮರದ ಹಣ್ಣನ್ನು ತೊಗೊಂಡು ತಿನ್ನಬಾರ್ದು ಅಂತ ಹೇಳಿದರೆ ನಾವು ಏನಾಗಿರಬೇಕು? ನಮ್ಮ ಹೊಟ್ಟೆ ಏನಾಗಿರ್ಬೇಕು? ಯಾವಾಗಲೂ ತುಂಬಿರಬೇಕಲ್ವ? ಆವಾಗಲೇ ಅಲ್ವಾ ನಾವು ಈ ಶರೀರದ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ಹಣ್ಣನ್ನು ತೊಗೊಂಡು ತಿನ್ನೋದಿಲ್ಲ? ಹೌದಾ? ಈಗಾಗಲೇ ಹೊಟ್ಟೆಗೆ ಏನಾಗಿರ್ಬೇಕು? ಯಾವಾಗಲೂ ತುಂಬಿರಬೇಕು. ಹಾಗಾದರೆ ಈ ಥರ ಈ ಶರೀರದ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ಗುಣಗಳನ್ನು ತೊಗೊಂಡು ಒಳಗಡೆ ಹಾಕ್ಕೊಂಬಾರ್ದು ಅಂದರೆ ನಮ್ಮ ಹೊಟ್ಟೆ ತುಂಬಿರಬೇಕು. ಯಾವುದನ್ನು ತಿಂದು ತುಂಬಿಸ್ಕೊಳ್ಳೋಣ ಹೇಳಿ? ಯಾವುದನ್ನು ತಿಂದು ತುಂಬಿಸ್ಕೊಳ್ಳೋಣ? ಇಡ್ಲಿ, ದೋಸೆ, ಪೊಂಗಲ್, ಪೂರಿ, ಯಾವುದನ್ನು ತಿಂದು ತುಂಬಿಸ್ಕೊಳ್ಳೋಣ? ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ ಅಂತ ಹೇಳಿ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 16ನೇ ವಚನ, 15:16. ಹೌದಾ? ಏನಂತೆ ಆಹಾರ? ಏನಂತೆ? ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಯಾವ ಮಾತುಗಳು ಆಹಾರ? ದೇವರ ಮಾತುಗಳ. ದೇವರ ಮಾತುಗಳು ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ನಮಗೆ ಈ ಕಾಲದಲ್ಲಿ? ಸತ್ಯವೇದದ ರೂಪದಲ್ಲಿ. ಅಂದರೆ ಈ ಸತ್ಯವೇದದಲ್ಲಿ ಇರುವಂತಹ ಮಾತುಗಳೇನಂತೆ? ಆಹಾರ. ಇದರಿಂದ ಹೊಟ್ಟೆ ತುಂಬಿಸ್ಕೊಂಡ್ರೆ ಚೆನ್ನಾಗಿ, ಇದರಿಂದ ಯಾವಾಗಲೂ ನಮ್ಮ ಹೊಟ್ಟೆ ತುಂಬಿದರೆ ಯಾವ ತಂಟೆಗೆ ಹೋಗೋದಿಲ್ಲ, ಮತ್ತೆ
ಕಣ್ಣಿನಾಶ್ರಯ ಅನ್ನುವಂತಹ ಮರದ ಹತ್ರ ಹೋಗೋದಿಲ್ಲ, ನೇತ್ರಾಶ್ರಯ ಅನ್ನುವಂತಹ ಮರದ ಹತ್ರ ಹೋಗೋದಿಲ್ಲ, ಬದುಕುಬಾಳಿನ ಡಂಬ ಅನ್ನುವಂತಹ ಮರದ ಹತ್ರ ಹೋಗೋದಿಲ್ಲ. ಯಾವಾಗ ಇದರಿಂದ ಯಾವಾಗಲೂ ನಮ್ಮ ಹೊಟ್ಟೆ ತುಂಬಿದ್ರೆ, ಇದರಿಂದ ಯಾವಾಗಲೂ ಹೊಟ್ಟೆ ಅಂದರೆ ಇಲ್ಲಿ ಈಗಾಗಲೇ ಅರ್ಥ ಆಗೋಗಿರಬೇಕು ನಮಗೆ, ಹೊಟ್ಟೆ ಅಂದರೆ ಮನಸ್ಸು, ನಮ್ಮ ಮನಸ್ಸು ಯಾವಾಗಲೂ ದೇವ್ರ ವಾಕ್ಯಗಳಿಂದ ತುಂಬಿ ಹೋಗಿದ್ರೆ ಯಾವತ್ತೂ ಸಹ ಮತ್ತೆ ನಾವು ದೇವರು ಮಾಡಬಾರದು ಹೋಗಬಾರದು ಅಂದಿರುವಂತಹ ಮರದ ಹತ್ರ ಹೋಗೋದಿಲ್ಲ. ಹೌದಾ? ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಪ್ರಾವರ್ಬ್ ಏನು ಹೇಳುತ್ತೆ ಅದು ಅಂತ ಹೇಳಿದ್ರೆ, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಏನು? ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳಿದ್ರೆ, ನಮ್ಮ ಹೃದಯವನ್ನು ಯಾವಾಗ ಖಾಲಿ ಇಟ್ಕೊಂಡಿರ್ತೀವೋ, ಏನೂ ಇಲ್ಲದೆ ಇರುತ್ತೋ, ಅವಾಗ ಯಾರು ಬರ್ತಾರೆ ಆಟೋಮ್ಯಾಟಿಕ್ಕಾಗಿ? ಅಪವಾದಿ. ತಾನು ಬಂದು ಮಾಡಬೇಕಾಗಿರುವಂಥದ್ದೆಲ್ಲ ಮಾಡ್ತಾನೆ. ಅದಕ್ಕೆ ಏನರಿಂದ ತುಂಬಿಸ್ಕೊಂಡಿರಬೇಕು? ದೇವರ ವಾಕ್ಯದಿಂದ. ನಾವು ವಾಕ್ಯದಿಂದ ನಮ್ಮ ಹೊಟ್ಟೆಯನ್ನು ಯಾವಾಗಲೂ ತುಂಬಿಸ್ಕೊಂಡಿದ್ರೆ ಬೇರೆ ಮರಗಳಿಗೆ ಕೈ ಹಾಕಬೇಕು ಅನ್ನುವಂಥ ಅನಿವಾರ್ಯತೆ, ಅವಶ್ಯಕತೆ, ಆಸೆ ಅನ್ನುವಂತಹದ್ದು ಬರುವುದಿಲ್ಲ, ಕೈ ಹಾಕುವಂತಹ ಪ್ರಯತ್ನವೂ ಮಾಡುವುದಿಲ್ಲ. ಅಪವಾದಿನೇ ಬಂದು ನಾನೇ ಕಟ್ ಮಾಡಿಕೊಡ್ತೀನಿ, ಮೇಲಿನ ಒಟ್ಟನ್ನು ನಾನೇ ತಕ್ಕೊಡ್ತೀನಿ, ಕಣ್ಣಿನಾಶೆ ಅನ್ನುವಂತಹ ಮರದ ಫಲ ಇದು, ಇದರ ಮೇಲಿರುವಂಥ ಒಟ್ಟನ್ನು ನಾನೇ ಕಟ್ ಮಾಡಿಕೊಡ್ತೀನಿ, ಇದನ್ನು ನೀಟಾಗಿ ಸ್ಲೈಸಸ್ ಮಾಡಿ ಕೊಡ್ತೀನಿ, ಫೋರ್ಕ್ ಸ್ಪೂನ್ ಕೊಡ್ತೀನಿ, ತಿಂತೀಯ ಅಂದರೂ ರಿಜೆಕ್ಟ್ ಮಾಡ್ತೀವಿ. ಯಾವಾಗ ದೇವರ ವಾಕ್ಯ ಅನ್ನುವಂತಹದ್ದು ನಮ್ಮಲ್ಲಿ ತುಂಬಿದ್ದಾಗ ಇರುತ್ತಾ? ಇನ್ನು ಮುಂದೆ ದೇವರ ವಾಕ್ಯವನ್ನು ಈಗ ಕೇಳಿರುವಂತಹ ವಾಕ್ಯ ಜೀರ್ಣ ಆಗುವುದಕ್ಕಿಂತ ಮುಂಚೆ ನೆಕ್ಸ್ಟ್ ಇನ್ನೊಂದು ಪ್ರಸಂಗ ಅಥವಾ ಇನ್ನೊಂದು ಸತಿವೇದದಲ್ಲಿರುವಂತಹ ವಚನ, ಇನ್ನೊಂದು ಅಧ್ಯಾಯ ನಮ್ಮ ತಲೆಯಲ್ಲಿ ಆಗಲೇ ಓಡ್ತಾ ಇರಬೇಕು. ಕೇಳುವಂತಹದ್ದು ಮಾತ್ರ ಅಲ್ಲ ಪ್ರಿಯರೇ, ಮೆಲುಕು ಹಾಕುವಂತಹದ್ದು ನಮಗೆ ಗೊತ್ತಾ? ಮೆಲುಕು ಹಾಕುವಂತಹದ್ದು ಅಂದರೆ ಏನು ಅಂತ ಗೊತ್ತಾ? ಏನು, ಯಾವಾಗಲೂ ನಾವು ಪ್ರಸಂಗಗಳನ್ನು ಕೇಳ್ತಿರೋಕ್ಕಾಗಲ್ಲ, ಯಾವಾಗಲೂ ನಾವು ಸತ್ಯವೇದವನ್ನು ಓದ್ತಿರ್ಲಿಕ್ಕೆ ಆಗೋದಿಲ್ಲ. ಹೌದಾ? ನೀವು ಕೆಲಸಕ್ಕೆ ಹೋಗ್ತೀರಾ, ಕೆಲಸವಲ್ಲಿ ಸತ್ಯವೇದವನ್ನು ಓದ್ತೀನಿ ಬ್ರದರ್, ನಾನು ಕೆಲಸ ಮಾಡೋದಿಲ್ಲ ಅಂದರೆ ಬಿಡ್ತಾರಾ ಅವರು? ಬಿಡ್ತಾರಾ? ಇಲ್ಲ. ಆ ಕಾಲದಲ್ಲಿ ಏನು ಮಾಡ್ಬೋದು? ವಾಕ್ಯವನ್ನು ಓದಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ಕಾಲದಲ್ಲಿ ಏನು ಮಾಡ್ಬೋದು? ಕೇಳಿರುವಂತಹದ್ದನ್ನು ಮೆಲುಕು ಹಾಕ್ಬೋದು. ಏನು ಮೆಲುಕು ಹಾಕುವಂತಹದ್ದು ಅಂದರೆ ಏನು? ಸಪೋಸ್ ಈಗ ನಾವು ಎರಡು ಪ್ರಸಂಗಗಳನ್ನು ಕೇಳಿದ್ದೀವಿ ಅಂತ ಹೇಳಿದ್ರೆ, ಇದು ಮುಗಿಯುತ್ತೆ, ರೊಟ್ಟಿ ಕಾರ್ಯಕ್ರಮ ಆಗುತ್ತೆ, ಆಮೇಲೆ ಮಧ್ಯಾಹ್ನ ಊಟ, ಊಟ ಮಾಡಿದ ನಂತರ ನಿದ್ರೆ. ಹೌದಾ? ಮನೆಗೆ ಹೋಗುವಂತಹದ್ದು ನಿದ್ರೆ ಮಾಡುವಂತಹದ್ದು. ನಿದ್ರೆ ಮಾಡುವಂತಹ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಕೇಳಿರುವಂತಹ ವಾಕ್ಯ ನಾವು ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕ್ತಿದ್ರು, ನಾವು ಮತ್ತೆ ಊಟಕ್ಕೆ ಹೋದ್ರು, ಇದು ಯಾವಾಗಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾ ಇರಬೇಕು ಕೇಳಿರುವಂತಹದ್ದು. ಅದು ಎಲ್ಲಿ ಓಡುತ್ತೆ? ನಮಗೆ ನೆನಪಿರುವಂಥದ್ದು ಎಷ್ಟು ಜನಕ್ಕೆ? ಈಗಾಗಲೇ ಒಂದು ಪ್ರಸಂಗ, ಎರಡು ಪ್ರಸಂಗ ಮುಗಿದ ನಂತರ ಮತ್ತೆ ಮೇಲ್ಗಡೆ ಊಟಕ್ಕೆ ಹೋದರೆ ಯಾವ ಪ್ರಸಂಗ ಹೇಳಿದ್ರು? ಹಾಂ ಬ್ರದರ್, ಇದು ಅದೇ ಕರಿಗಳು ಇದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ ಅಂತಿದ್ರು ನೋಡಿ, ಆ ಪ್ರಸಂಗ ಹೇಳಿದ್ರು ಇವತ್ತು ಅನ್ನುವಂಥ ನಮ್ಮ ಬಾಯಲ್ಲಿ ಬರುವಂಥ ಉತ್ತರ. ಏನು ನೆನಪಿರುತ್ತೆ ನಮಗೆ? ಸ್ವಲ್ಪ ಟೈಮ್ ಆದರೆ, ಪ್ರಸಂಗ ಆಗಿ ಸ್ವಲ್ಪ ಟೈಮ್ ಆದರೆ ಏನು ಮಾತ್ರ ನೆನಪಿರುತ್ತೆ ನಮಗೆ? ಇದೆಲ್ಲ ಸಮರಿ ಎಲ್ಲ ನೆನಪಿರೋದಿಲ್ಲ. ಅದೇ ಚಿಕನಲ್ಲಿ 10 ವೆರೈಟಿ, ಮಟನಲ್ಲಿ 10 ವೆರೈಟಿ, ಫಿಶಲ್ಲಿ 10 ವೆರೈಟಿ ಅಂದ್ರಲ್ವ, ಆ ಪ್ರಸಂಗ ಹೇಳಿದ್ರಿ ಇವತ್ತು. ಅದು ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಮಾತ್ರ ಪ್ರಿಯರಿ ಕೊಟ್ಟದ್ದು. ಮೈನ್ ಕಂಟೆಂಟ್ ಅರ್ಥ ಆಗಬೇಕು ಅನ್ನೋದಕ್ಕೆ ಅದು ಸೈಡ್ ಡಿಶ್ ಅಷ್ಟೇ. ನಾವು ಸೈಡ್ ಡಿಶ್ನ ನೆನ್ಪಿಟ್ಕೊಂಡು ಮೈನ್ ಕಂಟೆಂಟ್ನ ಮರ್ತೀವಿ ಅಂತ ಅಂದ್ಕೊಳ್ಳಿ, ಯಾವ ಊರಲ್ಲಿ ನ್ಯಾಯ ಅದು ನೀವು ಹೇಳಿ. ಮೆಲುಕು ಹಾಕುವಂತಹದ್ದು ಅಂದರೆ, ಈ ದನಗಳನ್ನು ಹಸುಗಳನ್ನು ನೀವು ಹೊರಗಡೆ ಕಟ್ಟಿದಾಗ ಅಲ್ಲಿಂದಲೇ ಈ ಪದ, ಮನುಷ್ಯರಿಗೆ ಮೆಲುಕು ಹಾಕುವಂತಹ ಪದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅಲ್ಲಿಂದಲೇ. ಏನು, ಎಲ್ಲಿಂದ ಬಂತು? ದನಗಳನ್ನು ಹಸುಗಳನ್ನು ನೀವು ಕಟ್ಟಿರಬೇಕಾದ್ರೆ ಇಲ್ಲ, ಅಥವಾ ಒಂಟೆಗಳನ್ನು ನೀವು ಮೇಲಿಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ, ಅದನ್ನು ಮೇಲಿಕ್ಕೆ ಕರ್ಕೊಂಡು ಹೋಗಿರುವಂತಹ ತನ್ನ ಮಾಲೀಕ ಒಂದು 5-10 ನಿಮಿಷ ಬಿಡ್ತಾನಷ್ಟೇ ಮೇಲಿಕ್ಕೆ. ಈ 5-10 ನಿಮಿಷದಲ್ಲಿ ಏನೇನು ಮಾಡಬೇಕದು? ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಾಗಿಲಿ ತುರುಕ್ಕೋಬೇಕು, ಸ್ಟಫ್ ಮಾಡ್ಕೋಬೇಕು, ಎಷ್ಟಾಗುತ್ತೋ ಅಷ್ಟು. ತಿಂದಿಲ್ಲ, ಅದು ಅಗದು ಜೀರ್ಣ ಮಾಡ್ಕೊಂಡು ಒಳಗಡೆ ನುಂಗಲಿಲ್ಲ ಅಂತ ಹೇಳಿದ್ರು, ಎಷ್ಟಾಗುತ್ತೋ ಅಷ್ಟು ಎಲೆಗಳನ್ನು, ಸೊಪ್ಪುಗಳನ್ನು ತೆಗೆದು ಇಟ್ಕೊಬಿಡ್ಬೇಕು ಬಾಯಲ್ಲಿ, ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಮತ್ತೆ ಬಂದು ತಂದು ಕಟ್ಟಾಕ್ತಿರಲ್ವ ಮನೆ ಹತ್ರ? ನೀವೆಲ್ಲ ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಪ್ರಶಾಂತವಾಗಿರುತ್ತಲ್ವ ಆ ತಂಪಾಗಿನ ವಾತಾವರಣದಲ್ಲಿ? ಈಗಾಗಲೇ ತಿಂದಿರುವಂತಹದ್ದನ್ನು ಆಚೆ ತಗೊಂಡು ಔಟರ್ ಮೌತ್ಗೆ ತೊಗೊಂಡು, ಅಂದರೆ ಹೊರಗಿನ ಬಾಯಿಗೆ ತೊಗೊಂಡು ನಿಧಾನವಾಗಿ ಅಗದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಅಂದರೆ ಈಗಾಗಲೇ ತಿಂದಿರುವಂತಹದ್ದನ್ನು ಹೊರಗಡೆ ತೊಗೊಂಡು ಜೀರ್ಣ ಮಾಡ್ಕೊಳ್ತಿದೆ. ನಮ್ಗೆ ಅರ್ಥ ಆಯಿತಾ ಅದ್ರ ಬುದ್ಧಿವಂತಿಕೆ? ಅದು ಗೊತ್ತು, ನನ್ನ ಮೇಲಿಗೆ ಕರ್ಕೊಂಡು ಹೋದಾಗ ಮಾತ್ರ ಅದನ್ನು ತಿನ್ನುವಂಥ ಅವಕಾಶ ಇದೆ ನಮಗೆ. ನಾನು ಮತ್ತೆ ಕಟ್ಟಾಕಿದ್ರು ಅಂದ್ಕೊಳ್ಳಿ, ಕಟ್ಟಾಕಿದಾಗ ಯಾವ ಅವಕಾಶ ಇಲ್ಲ? ತಿನ್ನುವಂಥ ಅವಕಾಶ ಇಲ್ಲ. ಈಗಾಗಲೇ ತಿಂದಿರುವಂತಹದ್ದೇ ಗಟ್ಟಿ, ನಮಗೂ ದೇವರ ವಾಕ್ಯ ಯಾವಾಗಲೂ ಕೇಳುವಂಥ ಅವಕಾಶ ಇಲ್ಲದೆ ಹೋದರೂ ಸಹ ಕೇಳಿರುವಂತಹ ವಾಕ್ಯ ಇರುತ್ತಲ್ವ? ಯಾವಾಗ ಮೆಲುಕು ಹಾಕಿದ್ದೀವಿ ಹಸು ಥರ? ಎದೆ ಪ್ರಾಣಿಗಳನ್ನು ನೋಡಿ ಕಲಿಬೇಕಾಗಿರುವಂತಹದ್ದು ಈ ವಿಚಾರಗಳೇ. ಇನ್ನು ಮುಂದೆ ಮಾಡ್ತೀವಾ?
ಯಾವಾಗಲೂ ನಮ್ಮ ಸ್ಟಮಕನ್ನು, ನಮ್ಮ ಹೊಟ್ಟೆಗೆನ, ನಮ್ಮ ಮನಸ್ಸನ್ನು ತುಂಬಿರುವಂತೆ ಇಟ್ಕೊಂಡಿರ್ತೀವ. ಖಾಲಿ ಬಿಟ್ಟರೆ ಅಪವಾದಿ ಬರ್ತಾನೆ. ಖಾಲಿ ಬಿಟ್ಟರೆ ಕಣ್ಣಿನಾಶೆ ಅನ್ನುವಂತಹ ಫಲ ತಿನ್ನಬೇಕು ಅನ್ನುವಂತಹ ಹಸುವಾಗುತ್ತೆ. ಖಾಲಿ ಬಿಟ್ಟರೆ ನೇತ್ರಾಶೆ, ಖಾಲಿ ಬಿಟ್ಟರೆ ಬದುಕು ಬಾಳಿನ ಡಂಬ, ಫಲವನ್ನು ತಿನ್ನು ಅಂತ ಅನಿಸುತ್ತೆ. ಬೇಕೋ ನಮಗಿದೆಲ್ಲ. ಅದಕ್ಕೋಸ್ಕರ ಯಾವಾಗಲೂ ಹೊಟ್ಟೆ ತುಂಬಿದವರಾಗಲಿ, ತುಂಬಿದವರಾಗಿ ಇವ ಕೇಳಿದಂತಹ ವಚನ, ಈ ಕೇಳಿದಂತಹ ವಾಕ್ಯ ಜೀರ್ಣ ಆಗುವುದಕ್ಕಿಂತ ಮುಂಚೆ ಇನ್ನೊಂದು ಪ್ರಸಂಗ ಕೇಳಿ ಪ್ರಯತ್ನ ಪಡಿ. ಈ ಕೇಳಿರುವಂತಹ ವಚನ ನಮ್ಮ ಮನಸ್ಸಿನಿಂದ ಅಳಿದು ಹೋಗುವುದಕ್ಕಿಂತ ಮುಂಚೆ ಇನ್ನೊಂದು ವಚನವನ್ನು, ಸತ್ಯವೇದವನ್ನು ಇನ್ನೊಂದು ಸ್ವಲ್ಪ ಹೊತ್ತು ಓದ್ಲಿಕ್ಕೆ ಪ್ರಯತ್ನ ಪಡೋಣ. ಈ ರೀತಿ ನಾವೆಲ್ಲರೂ ಮಾಡಿ ಸದಾಕಾಲ ನಮ್ಮ ಮನಸ್ಸುಗಳನ್ನು ತುಂಬಿಸಿಟ್ಕೊಂಡಿರ್ತೀವಿ. ಯಾವುದೇ ರೀತಿಯಾದಂತಹ ಅಪವಾದಿಯ ಪ್ರೇರಣೆಗೆ ಒಳಗಾಗೋದಿಲ್ಲ. ಅಪವಾದಿ ಬಂದು ಕಟ್ ಮಾಡ್ಕೊಡ್ತೀನಿ, ಪೆಪ್ಪರ್ ಪೌಡರ್ ಹಾಕೊಡ್ತೀನಿ, ಹಣ್ಣನ್ನು ತಿನ್ನು ಅಂತ ಹೇಳಿದ್ರು ಇಲ್ಲ, ದೇವರ ವಾಕ್ಯವನ್ನು ಈಗಾಗಲೇ ಜೀರ್ಣ ಮಾಡ್ಕೊಂಡಿದ್ದೀನಿ, ಖಾಲಿ ಇಲ್ಲ ನನ್ನ ಮನಸ್ಸು, ಈ ರೀತಿಯಾಗಿರುವಂತಹ ಮಕ್ಕಳಾಗ್ತೀವಿ ಅನ್ನುವಂತಹದನ್ನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ ನಾವಿಷ್ಟು ದಿನ ಬರೀ ಆದಂ ಅವರು ಮಾಡಿರುವಂತಹದ್ದೇ ಘೋರವಾಗಿರುವಂತಹದ್ದು, ದೊಡ್ಡ ತಪ್ಪು ಅನ್ನುವಂತಹ ಮನೋಭಾವದಲ್ಲಿ, ಮನಸ್ಥಿತಿಯಲ್ಲಿ ಬದುಕ್ತಿದ್ವಿ ತಂದೆ. ಪ್ರತಿದಿನ ನಾವು ಮಾಡ್ತಿರುವಂತಹದ್ದು ಅದೇ ಕೆಲಸ, ಪ್ರತಿದಿನ ಮೂರು ಹೊತ್ತು ಸಹ ನಾವು ತಿಂತಿರುವಂತಹದ್ದು ಅದೇ ಮರದ ಹಣ್ಣನ್ನು ಅಂತ ಹೇಳಿ ಇವತ್ತು ಅರ್ಥ ಮಾಡಿಕೊಂಡಿದ್ದೀವಿ. ನಾವು ಯಾವಾಗಲೂ ನೀವು ಮಾಡಬಾರದು ಅಂದಿರುವಂಥ ಕ್ರಿಯೆಗಳನ್ನೇ ಮಾಡುವುದಕ್ಕೆ ಮುಂದಾಗುವಂತಹ ಮಕ್ಕಳಾಗಿರುತ್ತೆ. ನಮಗೆ ತುಂಬ ಆಪ್ಷನ್ಸ್ ಕೊಟ್ಟಿದ್ದೀರ, ತುಂಬ ಚಾಯ್ಸಸ್ ಕೊಟ್ಟಿದ್ದೀರ ಈ ಭೂಮಿಯ ಮೇಲೆ. ಒಳ್ಳೆ ಕೆಲಸಗಳು ಬಹಳಷ್ಟಿದೆ, ಆ ಕೆಲಸದ ಕಡೆಯೂ ದೃಷ್ಟಿ ವಹಿಸ್ತೀವಿ. ಯಾವಾಗಲೂ ಸಹ ನಮ್ಮ ಮನಸ್ಸನ್ನು ನಿಮ್ಮ ವಾಕ್ಯದಿಂದ ತುಂಬಿಸಿಟ್ಕೊಂಡಿರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ಕೊಡಬೇಕಾದರೂ ನಿಮ್ಮ ಮಗನೊಟ್ಟಿಗೆ ನೀವಿದ್ದು ಕೇಳುವಂತಹ, ನಮ್ಮೊಟ್ಟಿಗೆ ಪರಿಶುದ್ಧಾತ್ಮರನ್ನು ಇಟ್ಟು ಅರ್ಥ ಮಾಡಿಕೊಡುವಂತಹ ವಿವೇಕವನ್ನು ದಯಪಾಲಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೀನಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.